ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ವಿ ಹ್ಯಾವ್ ಅ ಸ್ಮಾಲ್ ಅನೌನ್ಸ್ಮೆಂಟ್. ಸೊ KEA ಮತ್ತು CTI ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಜ್ಞಾನಗಂಗೋತ್ರಿ ಸಂಸ್ಥೆಯಲ್ಲಿ ಅಣುಕು ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ಒಟ್ಟು 53 ಪರೀಕ್ಷೆಗಳನ್ನು ನೀಡಲಾಗುತ್ತೆ. ಇದರಲ್ಲಿ 35 ಎಕ್ಸಾಮ್ಸ್ ಬಂದು ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ, 18 ಪರೀಕ್ಷೆಗಳು ಕಮ್ಯುನಿಕೇಷನ್ ಪೇಪರ್ಗೆ ಸಂಬಂಧಪಟ್ಟಂತೆ ಇರುತ್ತೆ. ಈ ಎಲ್ಲ ಪರೀಕ್ಷೆಗಳನ್ನು ನೀವು ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ತೆಗೆದುಕೊಳ್ಳಬಹುದಾಗಿರುತ್ತೆ. ಪರೀಕ್ಷೆಗಳ ಜೊತೆಗೆ ನಿಮಗೆ ಎಕ್ಸ್ಪ್ಲನೇಟರಿ ಕೀ ಆನ್ಸರ್ಸ್ ಅನ್ನು ಕೂಡ ನೀಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಟುಡೇಸ್ ಕರೆಂಟ್ ಅಫೇರ್ಸ್. ಸೊ ಇದು ಸಂಚಿಕೆ ಸಂಖ್ಯೆ 574 ಆಗಿರುತ್ತೆ. ಸೊ ದಿನಾಂಕ 16 - 18 ಅಕ್ಟೋಬರ್ 2023 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಪ್ರಚಲಿತ ಘಟನೆಗಳ ಅಂತ್ಯದಲ್ಲಿ 2 MCQs ಮತ್ತು ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆ ಇರುತ್ತೆ. ಈ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೋದಾಗಿರುತ್ತೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನೆನ್ನೆಯ ಇನ್ಕ್ವೆಸ್ಟ್ ಕ್ವಿಜ್ನ ಮೊದಲನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ ಮತ್ತು ಎರಡನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಸೊ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ವಾಟ್ ವಾಸ್ ದಿ ನೇಮ್ ಆಫ್ ದಿ ಚೈನೀಸ್ ಕಾರ್ಗೋ ವೆಸಲ್ ದಟ್ ಬರ್ಡ್ ಅಟ್ ಅಂಡರ್ ಕನ್ಸ್ಟ್ರಕ್ಷನ್ ವಿಜಿನ್ಜಮ್ ಇಂಟರ್ನ್ಯಾಷನಲ್ ಸೀ ಪೋರ್ಟ್ ಕೇರಳ? ಸೊ ಕೇರಳದ ನಿರ್ಮಾಣ ಹಂತದಲ್ಲಿರ್ತಕ್ಕಂಥ ವಿಜಿನ್ಜಮ್ ಅಂತಾರಾಷ್ಟ್ರೀಯ ಬಂದರಿನಲ್ಲಿ ಬಂದಿಳಿದಿರ್ತಕ್ಕಂಥ ಮೊಟ್ಟ ಮೊದಲ ಚೀನಾದ ಸರಕು ಸಾಗಣೆ ಹಡಗಿನ ಹೆಸರೇನು? ಸೊ ಇದಿನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಸೊ ಆದರೂ ಕೂಡ ಇದಕ್ಕೆ ಫಸ್ಟ್ ವೆಸಲ್ ಬಂದು ರೀಚ್ ಆಗಿರುತ್ತೆ, ಅದು ಕೂಡ ಚೈನಾದಿಂದ ಬಂದಿರತಕ್ಕಂಥ ಒಂದು ವೆಸಲ್ ಆಗಿರುತ್ತೆ. ಸೊ ಆ ಒಂದು ವೆಸಲ್ನ ನೇಮ್ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದು ಫಸ್ಟ್ ವೆಸಲ್ ಆಗಿರೋದ್ರಿಂದ ಈ ನೇಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ವೆಸಲನ್ನು ನಾವು ಜನ್ ವಾ 15 ಅಂತ ಕರಿತೇವೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರತಕ್ಕಂಥ ಈ ಒಂದು ಪೋರ್ಟ್ ಏನಿದೆ, ಸೊ ಇದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಡೀಪ್ ಸಿ ಪೋರ್ಟ್ಸ್ಗಳಲ್ಲಿ, ಅಂದರೆ ಏನು ಆಳವಾದ ನೀರನ್ನು ಹೊಂದಿರತಕ್ಕಂಥ ಬಂದರುಗಳಲ್ಲಿ ಇದೇ ಹೆಚ್ಚಿನ ಆಳವನ್ನು ಹೊಂದಿರತಕ್ಕಂಥ ಒಂದು ಬಂದರ ಆಗಿರುತ್ತೆ. ಸೊ ಈ ಒಂದು ಬಂದರಿನ ಅಡ್ವಾಂಟೇಜಸ್ ಏನು ಅನ್ನೋದನ್ನು ಈ ಆರ್ಟಿಕಲಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಒಂದು ಪೋರ್ಟನ್ನು ನಾವು ಕೇರಳದಲ್ಲಿ ಈ ಭಾಗದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಪ್ರಮುಖವಾಗಿ ಈ ಮೇಜರ್ ಪೋರ್ಟ್ಸ್ ಮತ್ತು ಮೈನರ್ ಪೋರ್ಟ್ಸ್ ಅಂತ ಕರಿತೇವೆ. ಸೊ ಟೋಟಲ್ ಮೇಜರ್ ಪೋರ್ಟ್ಗಳ ಸಂಖ್ಯೆ 13 ಮೇಜರ್ ಪೋರ್ಟ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ 13 ಮೇಜರ್ ಪೋರ್ಟ್ಸ್ ಯಾವ್ದ್ಯಾವುದು ಅಂದರೆ, ಸೊ ಗುಜರಾತ್ನಲ್ಲಿರ್ತಕ್ಕಂಥ ದೀನ್ ದಯಾಳ್ ಅದನ್ನು ಕಾಂಡ್ಲಾ ಪೋರ್ಟ್ ಅಂತ ಕೂಡ ಕರೀತಾರೆ. ಸೊ ಅದಾದಮೇಲೆ ಮಹಾರಾಷ್ಟ್ರದಲ್ಲಿ ಎರಡಿರುತ್ತೆ, ಒಂದನ್ನು ಮುಂಬೈ ಪೋರ್ಟ್ ಅಂತ ಕರಿತೇವೆ, ಇನ್ನೊಂದನ್ನು ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ಅಂತ ಕರಿತೇವೆ. ಸೊ ಅದಾದಮೇಲೆ ಗೋವಾದಲ್ಲಿ ಮರ್ಮುಗೋವಾ ಪೋರ್ಟ್ ಇರುತ್ತೆ, ಕರ್ನಾಟಕದಲ್ಲಿ ನ್ಯೂ ಮಂಗಳೂರು ಪೋರ್ಟನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಕೇರಳದಲ್ಲಿ ಕೊಚ್ಚಿನ್ ಪೋರ್ಟನ್ನು ನೋಡ್ಬೋದಾಗಿರುತ್ತೆ, ತಮಿಳ್ನಾಡಿನಲ್ಲಿ ಚಿದಂಬರಂ ಪೋರ್ಟ್ ಇರುತ್ತೆ, ಅದಾದಮೇಲೆ ಚೆನ್ನೈ ಪೋರ್ಟ್ ಇರುತ್ತೆ, ಅದಾದಮೇಲೆ ಕಾಮರಾಜ್ ಪೋರ್ಟ್ ಇರುತ್ತೆ. ಸೊ ಅದಾದಮೇಲೆ ಆಂಧ್ರ ಪ್ರದೇಶದಲ್ಲಿ ವಿಶಾಖಪಟ್ಟಣಂ ಪೋರ್ಟನ್ನು ನೋಡ್ಬೋದಾಗಿರುತ್ತೆ, ಒಡಿಶಾದಲ್ಲಿ ಪ್ಯಾರಾದೀಪ್ ಇರುತ್ತೆ, ಅದಾದಮೇಲೆ ವೆಸ್ಟ್ ಬೆಂಗಾಲದಲ್ಲಿ ಕೋಲ್ಕತ್ತಾ ಮತ್ತು ಹಲ್ದಿಯಾ ಪೋರ್ಟನ್ನು ನೋಡ್ಬೋದಾಗಿರುತ್ತೆ. ಸೊ ಈ 13 ಮೇಜರ್ ಪೋರ್ಟ್ಸ್ಗಳನ್ನು ನಮ್ಮ ಭಾರತ ದೇಶದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಪೋರ್ಟ್ ಇರ್ತಕ್ಕಂಥದ್ದು ಕೇರಳದಲ್ಲಿರ್ತಕ್ಕಂಥ ಒಂದು ಪೋರ್ಟ್ ಆಗಿರುತ್ತೆ. ಸೊ ನಾನು ಪ್ರಶ್ನೆಯಲ್ಲೇ ಹೇಳಿದ ಹಾಗೆ, ಸೊ ಇಲ್ಲಿಗೆ ಬಂದು ತಲುಪಿರ್ತಕ್ಕಂಥ ಮೊದಲ ವೆಸಲನ್ನು ನಾವೇನಂತ ಕರಿತೀವಿ ಅಂದರೆ ಜನ್ ವಾ 15 ಅಂತ ಕರಿತೇವೆ. ಸೊ ಇದು ಚೈನಾದಿಂದ ಬಂದಿರತಕ್ಕಂಥ ಒಂದು ವೆಸಲ್ ಆಗಿರುತ್ತೆ. ಸೊ ಚೈನಾದ ಶಾಂಘೈನಿಂದ ಬಂದಿರತಕ್ಕಂಥ ಒಂದು ವೆಸಲ್ ಇದನ್ನು ಮೊಟ್ಟ ಮೊದಲ ಬಾರಿಗೆ ರೀಚ್ ಆಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ಪೋರ್ಟನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಯಾವ ಮಾಡೆಲ್ನಲ್ಲಿ ಅಂದರೆ PPP ಅಂತ ಕರಿತೇವೆ, ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಕರಿತೇವೆ. ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಒಂದು ಆಧಾರದ ಮೇಲೆ ಬಿಲ್ಡ್ ಆಗಿರ್ತಕ್ಕಂಥ ಒಂದು ಪೋರ್ಟ್ ಆಗಿರುತ್ತೆ. ಸೊ ಇದಕ್ಕೆ ಫಂಡ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಸ್ಟೇಟ್ ಗೌರ್ಮೆಂಟ್, ಅಂದರೆ ಕೇರಳ ಸರ್ಕಾರ ಇದಕ್ಕೆ ಫಂಡ್ ಮಾಡಿರುತ್ತೆ. ಸೊ ಅದಾದಮೇಲೆ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ ಮಾಡಿರುತ್ತೆ. ಸೊ ಅದಾದಮೇಲೆ ಏನೋ ಪ್ರೈವೇಟ್ ಪಾರ್ಟ್ನರ್ ಆಗಿರ್ತಕ್ಕಂಥ ಅದಾನಿ ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ನವರು ಕೂಡ ಇದಕ್ಕೆ ಫಂಡ್ ಮಾಡಿರ್ತಕ್ಕಂಥ ಒಂದು ಪೋರ್ಟ್ ಆಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ಪೋರ್ಟ್ನ ಒಂದು ಅಡ್ವಾಂಟೇಜ್ ಏನು ಅಂದರೆ, ದಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಶಿಪ್ಸ್, ಅಂದರೆ ಪ್ರಪಂಚದಲ್ಲಿಯೇ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಒಂದು ಶಿಪ್ಸ್ ಏನಿರುತ್ತೆ, ಸೊ ದೇ ಆರ್ ಏಬಲ್ ಟು ಡಾಕ್. ಡಾಕ್ ಅಂದರೆ ಸೊ ಅಲ್ಲಿರ್ತಕ್ಕಂಥ ಒಂದು ಪ್ರದೇಶ ಏನಿರುತ್ತೆ, ಸೊ ಅದು ಸುಲಭವಾಗಿ ಮೂವ್ ಆಗಲಿಕ್ಕೆ ಅದನ್ನ ಏನೋ ಅದಕ್ಕೆ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಪ್ಲೇಸ್ ಆಗಿರುತ್ತೆ. ಸೊ ಅದಾದಮೇಲೆ ಯಾಕೆ ಅಲ್ಲಿರ್ತಕ್ಕಂಥ ಒಂದು ಪೋರ್ಟ್ ಅಥವಾ ಬಂದರು ಆ ಡಾಕಿಂಗ್ಗೆ ತುಂಬ ಸಪೋರ್ಟ್ ಆಗುತ್ತೆ ಅಂದರೆ, ಸೊ ಅಲ್ಲಿರ್ತಕ್ಕಂಥ ಒಂದು ಡೆಪ್ತ್ ಆಫ್ ದಿ ವಾಟರ್ ಏನಿದೆ, ಸೊ ಅದು ನ್ಯಾಚುರಲ್ ಆಗಿನೇ ಅಂದರೆ ಸ್ವಾಭಾವಿಕವಾಗಿ 20 meters ಡೆಪ್ತ್ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ನೌ ದ ಕ್ವೆಶನ್ ಇಸ್, ಯುನೋ ಡೆಪ್ತ್ ಆಫ್ ದಿ ವಾಟರ್ಗೂ ಡಾಕಿಂಗು ಏನು ಸಂಬಂಧ? ಸೊ ಪ್ರಾಬ್ಲಮ್ ಏನು ಅಂದರೆ, ನಮ್ಮಲ್ಲಿರ್ತಕ್ಕಂಥ ಮೇಜರ್ ಪೋರ್ಟ್ಸ್ ಏನಿದ್ದಾವೆ ಅಂದರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಮೇಜರ್ ಪೋರ್ಟ್ಸ್ ಏನಿರುತ್ತೆ, ಸೊ ಆ ಒಂದು ಪೋರ್ಟ್ಸಲ್ಲಿ
ಈ ಸಾಯಿಲ್ ಅಥವಾ ಮಡ್ ಅಂತ ನಾವೇನು ಹೇಳ್ತೇವೆ ಅದು ಡೆಪಾಸಿಟ್ ಜಾಸ್ತಿ ಆಗುತ್ತೆ. ಸೊ ಯಾವಾಗ ಅದು ಡೆಪಾಸಿಟ್ ಜಾಸ್ತಿ ಆಗುತ್ತೆ ಸೊ ಆ ವೆಸಲ್ಸ್ಗಳು ಮೂವ್ ಆಗಲಿಕ್ಕೆ ಅದು ಏನೋ ಸಪೋರ್ಟನ್ನು ಮಾಡೋದಿಲ್ಲ ಅಥವಾ ಅದನ್ನು ಅಬ್ಸ್ಟ್ರಕ್ಟನ್ನು ಮಾಡುತ್ತೆ. ಸೊ ಆ ಒಂದು ಕಾರಣದಿಂದ ಬೇರೆ ಪೋರ್ಟ್ಸಲ್ಲಿ ಏನು ಮಾಡ್ತಾರಂದರೆ ಡ್ರೆಡ್ಜಿಂಗ್ ಮಾಡಬೇಕಾಗಿರುತ್ತೆ. ಡ್ರೆಡ್ಜಿಂಗ್ ಅಂದರೆ ಆ ಒಂದು ಹೂಳನ್ನು ಆಗಾಗಲೇ ಅದನ್ನು ರಿಮೂವ್ ಮಾಡಬೇಕಾಗಿರುತ್ತೆ. ಬಟ್ ಈ ಪೋರ್ಟಲ್ಲಿ ಅದನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ಆ ಒಂದು ಪೋರ್ಟ್ ಇಟ್ ಸೆಲ್ಫ್ ಆ ಒಂದು ಪ್ರದೇಶದಲ್ಲಿ 20 meter ಡೆಪ್ತ್ ಇರೋದ್ರಿಂದ ಸೊ ಅಲ್ಲಿ ಸಿಲ್ಟ್ ಅಥವಾ ಮಡ್ ಆಗಲಿ ಡೆಪಾಸಿಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರೋದಿಲ್ಲ. ಸೊ ಅದಾದಮೇಲೆ ಇದರ ಇನ್ನೊಂದು ಇಂಪಾರ್ಟೆನ್ಸ್ ಅಥವಾ ಸಿಗ್ನಿಫಿಕೆನ್ಸ್ ಏನಂದರೆ ಸೊ ಅದರ ಸ್ಟ್ರಾಟಜಿಕ್ ಲೊಕೇಶನ್ ಅಂದರೆ ಅದರಿರ್ತಕ್ಕಂಥ ಸ್ಥಳ ಏನಿದೆ ಅದು ಇಂಟರ್ನ್ಯಾಷನಲ್ ಟ್ರೇಡ್ಗೆ ತುಂಬ ಸೂಕ್ತವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇಟ್ ಈಸ್ ಜಸ್ಟ್ 10 nautical miles ಫ್ರಮ್ ದಿ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ರೂಟ್ ಕನೆಕ್ಟಿಂಗ್ ಯುರೋಪ್ ದ ಪರ್ಷಿಯನ್ ಗಲ್ಫ್ ಮತ್ತು ಫಾರ್ ಈಸ್ಟ್ ಅಂದರೆ ಯುರೋಪ್ಗೆ ಪರ್ಷಿಯನ್ ಗಲ್ಫ್ಗೆ ಮತ್ತು ಫಾರ್ ಈಸ್ಟ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರಮುಖವಾದ ಪೋರ್ಟ್ ಆಗಿರುತ್ತೆ. ಸೊ ಅದಾದಮೇಲೆ ಇದು ಕೇವಲ 10 nautical miles ಅಷ್ಟೇ ದೂರ ಇರತಕ್ಕಂಥ ಒಂದು ಪೋರ್ಟ್ ಆಗಿರುತ್ತೆ. ಸೊ ಅದರಿಂದ ಇಂಟರ್ನ್ಯಾಷನಲ್ ಟ್ರೇಡ್ಗೂ ಕೂಡ ಇದು ತುಂಬ ಸೂಕ್ತವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅದಾದಮೇಲೆ ಇಲ್ಲಿ ಯುನೋ ಈವನ್ ದೇ ಯೂಸ್ಡ್ ಲಾಟ್ ಆಫ್ ಟೆಕ್ನಾಲಜಿ. ಸೊ ಈ ಒಂದು ಪೋರ್ಟನ್ನು ನಮ್ಮ ಭಾರತ ದೇಶದ ಫಸ್ಟ್ ಸೆಮಿ ಆಟೋಮೇಟೆಡ್ ಕಂಟೈನರ್ ಟರ್ಮಿನಲ್ ಇನ್ ಇಂಡಿಯಾ ಅಂತ ಕರಿತೇವೆ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಸೆಮಿ ಆಟೋಮೇಟೆಡ್ ಅಂದರೆ ಪಾರ್ಷಿಯಲ್ ಟೆಕ್ನಾಲಜಿ ಆ್ಯಂಡ್ ಪಾರ್ಷಿಯಲ್ ಮ್ಯಾನ್ಯುಯಲ್. ಸೊ ಈ ರೀತಿ ಇರತಕ್ಕಂಥ ಮೊಟ್ಟ ಮೊದಲ ಪೋರ್ಟ್ ಆಗಿ ಕೂಡ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇದನ್ನು ನಾವು ಗ್ಲೋಬಲ್ ಬಂಕರಿಂಗ್ ಹಬ್ ಅಂತ ಕರಿತೇವೆ. ಬಂಕರಿಂಗ್ ಅಂದರೆ ಸೊ ಲಾರ್ಜ್ ಶಿಪ್ಸ್ ಅಥವಾ ವೆಸಲ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಅದು ಹೆಚ್ಚು ಕಾಲ ಸ್ಟೇ ಮಾಡಿದ್ರು ಕೂಡ ಬೇರೊಂದು ವೆಸಲ್ಸ್ಗೆ ಯಾವುದೇ ತೊಂದರೆ ಆಗದೆ ಇರಬಹುದಾಗಿರ್ತಕ್ಕಂಥ ಬೃಹತ್ ಆಗಿರ್ತಕ್ಕಂಥ ಒಂದು ಬಂದರನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್ ಅನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದೇ ಆರ್ ಯೂಸಿಂಗ್ ಕ್ಲೀನ್ ಆ್ಯಂಡ್ ಗ್ರೀನ್ ಫ್ಯೂಯಲ್ ಅನ್ನು ಕೂಡ ಅಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಸೊ ಅದರಿಂದ ದೇ ಆರ್ ಟೇಕಿಂಗ್ ಕೇರ್ ಆಫ್ ದಿ ಎನ್ವೈರನ್ಮೆಂಟ್ ಆಲ್ಸೋ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇಟ್ ಈಸ್ ಒನ್ ಆಫ್ ದಿ ಗ್ರೀನೆಸ್ಟ್ ಪೋರ್ಟ್ಸ್ ಇನ್ ಇಂಡಿಯಾ. ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಬಂದರುಗಳಲ್ಲಿ ಸೊ ಇದು ಅತ್ಯಂತ ಹಸಿರು ಬಂದರು ಅಂತ ನಾವಿಲ್ಲಿ ಹೇಳ್ಬೋದಾಗಿರುತ್ತೆ. ಕಾರಣ ಏನು ಅಂದರೆ ಇವರು ಬಳಕೆ ಮಾಡ್ತಾ ಇರ್ತಕ್ಕಂಥ ಒಂದು ಫ್ಯೂಯಲ್ ಏನಿರುತ್ತೆ ಅದು ಹೈಡ್ರೋಜನ್ ಮತ್ತು ಅಮೋನಿಯಾ ಆಗಿರೋದ್ರಿಂದ ಸೊ ಇದು ಗ್ರೀನ್ ಹೌಸ್ ಗ್ಯಾಸಸ್ ಅಲ್ಲದೆ ಇರೋದ್ರ ಕಾರಣದಿಂದ ಇದನ್ನು ನಾವು ಒನ್ ಆಫ್ ದಿ ಗ್ರೀನೆಸ್ಟ್ ಪೋರ್ಟ್ಸ್ ಆಫ್ ಇಂಡಿಯಾ ಅಂತ ಕರಿಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ 2. ಸೊ ಇವತ್ತಿನ ಎರಡನೇ ಪ್ರಶ್ನೆ, ವಿಚ್ ಸಿಟಿ ಇಸ್ ಸ್ಕೆಡ್ಯೂಲ್ ಟು ಹೋಸ್ಟ್ ದಿ 2020-28 ಯುನೋ ಸಮ್ಮರ್ ಒಲಿಂಪಿಕ್ಸ್, 2028 ಬೇಸಿಗೆ ಒಲಿಂಪಿಕ್ಸನ್ನು ಆಯೋಜನೆ ಮಾಡ್ತಕ್ಕಂಥ ನಗರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯುನೋ ಲಾಸ್ ಆಂಜಲೀಸ್ನಲ್ಲಿ 2028 ಸಮ್ಮರ್ ಒಲಿಂಪಿಕ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಒಲಿಂಪಿಕ್ಸ್ನಲ್ಲಿ ಸಾಕಷ್ಟು ವಿಶೇಷತೆಗಳಿರುತ್ತೆ. ಆ ವಿಶೇಷತೆಗಳೇನು ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡೋಣ. ಸೊ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಟ್ರಾಕ್ಷನ್ಸ್ ಏನಾಗಿರುತ್ತೆ ಅಂದರೆ IOC ಅಂದರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತ ನಾವೇನು ಹೇಳ್ತೇವೆ. ಸೊ ಇವರು ದಿ ಅಪೆಕ್ಸ್ ಬಾಡಿ ಅಕ್ಸೆಪ್ಟ್ಸ್ ಕ್ರಿಕೆಟ್ ಇನ್ ದಿ 2028 ಒಲಿಂಪಿಕ್ಸ್. ಸೊ ಈ ಒಂದು ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಇಷ್ಟು ವರ್ಷಗಳ ಕಾಲ ಕ್ರಿಕೆಟ್ ಇರಲಿಲ್ಲ. ಸೊ ಈಗ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕಮಿಟಿ ಏನಿರುತ್ತೆ ಸೊ ಕ್ರಿಕೆಟನ್ನು ಕೂಡ ಒಲಿಂಪಿಕ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಒಪ್ಪಿಗೆಯನ್ನು ನೀಡಿರ್ತಾರೆ. ಸೊ ಬರೀ ಒಪ್ಪಿಗೆಯನ್ನು ನೀಡಿದರೆ ಸಾಕಾಗೋದಿಲ್ಲ. ಸೊ ಇಟ್ ಗೋಸ್ ಫಾರ್ ಫೈನಲ್ ವೋಟ್ ಇನ್ ದಿ 141st IOC ಸೆಷನ್. ಸೊ ನಮ್ಮ ಭಾರತ ದೇಶದಲ್ಲಿ 141ನೇ ಯುನೋ ಈ ಒಂದು ಯುನೋ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಏನಿರುತ್ತೆ ಇದರ ಸಭೆ ನಡೆಯುತ್ತೆ. ಸೊ ಈ ಒಂದು ಸಭೆಯಲ್ಲಿ ವೋಟಿಂಗ್ ಮಾಡ್ತಾರೆ. ಸೊ ವೋಟಿಂಗಲ್ಲಿ ಅಪ್ರೂವ್ ಆದಮೇಲೆ ಸೊ ಕ್ರಿಕೆಟನ್ನು ಮತ್ತೊಮ್ಮೆ ಈ ಒಂದು ಒಲಿಂಪಿಕ್ಸ್ಗಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಯುನೋ ಕಾನ್ಸೆಪ್ಟನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕ್ರಿಕೆಟ್ ಅಂದರೆ ಇದು 50 hours ಕ್ರಿಕೆಟ್ ಆಗಿರೋದಿಲ್ಲ, T20 ಇಂಟರ್ನ್ಯಾಷನಲ್ ಕ್ರಿಕೆಟನ್ನು ಕಂಡಕ್ಟ್ ಮಾಡ್ತಾರೆ. ಬಿಕಾಸ್ 50 hours ಅಂದರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಸೊ ಅದರಿಂದ ದ ಶಾರ್ಟೆಸ್ಟ್ ಫಾರ್ಮೆಟ್ ಆಫ್ ದಿ ಕ್ರಿಕೆಟ್ ಏನಿರುತ್ತೆ ಸೊ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಒಪ್ಪಿಗೆಯನ್ನು ಕೊಟ್ಟಿರ್ತಾರೆ. ಸೊ 141st ಸೆಷನ್ ಆಫ್ ದಿ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಅಂತಕ್ಕಂಥದ್ದು ಸೊ ನಮ್ಮ ಭಾರತ ದೇಶದ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ ಮುಂಬೈನಲ್ಲಿ ನಡೀತಕ್ಕಂಥ ಒಂದು ಇವೆಂಟ್ ಇದಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ಏನೋ ಕಮಿಟಿ ಮೀಟಿಂಗ್ ಏನಿರುತ್ತೆ ಅಂದರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಒಂದು ಸಭೆ ಏನಿರುತ್ತೆ ಸೊ ದಿಸ್ ಇಸ್ ಹ್ಯಾಪ್ನಿಂಗ್ ಆಫ್ಟರ್ 40 years ಇನ್ ಇಂಡಿಯಾ. ಅಂದರೆ 40 ವರ್ಷಗಳ ನಂತರ ಇದರ ಸಭೆ ನಮ್ಮ ಭಾರತ ದೇಶದಲ್ಲಿ ನಡೀತಾ ಇರತಕ್ಕಂಥದ್ದು ಒಂದು ವಿಶೇಷತೆ ಆಗಿರುತ್ತೆ. ಸೊ ಈ ಒಂದು ಕ್ರಿಕೆಟನ್ನು ಇನ್ಕ್ಲೂಡ್ ಮಾಡಿಕೊಂಡರೆ ಸಪೋಸ್ ಸೊ ಈ ವೋಟ್ ಔಟ್ ಏನಾಗುತ್ತೆ ಸೊ ಅದರಲ್ಲಿ ಕ್ರಿಕೆಟನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ಸೊ ಕ್ರಿಕೆಟ್ ಈ ಒಂದು ಒಲಿಂಪಿಕ್ಸ್ಗೆ 128 ವರ್ಷಗಳ ನಂತರ ಅಂದರೆ ಆಫ್ಟರ್ 128 years ಸೊ ಒಲಿಂಪಿಕ್ಸ್ನಲ್ಲಿ ನಾವು ಕ್ರಿಕೆಟನ್ನು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಪಾಯಿಂಟ್ ಏನು ಅಂದರೆ ಸೊ ಕ್ರಿಕೆಟನ್ನು ಫಾರ್ ದ ವೆರಿ ಫಸ್ಟ್ ಟೈಮ್ ಒಲಿಂಪಿಕ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇಲ್ಲ. ಇಟ್ ವಾಸ್ ದೇರ್ ಇನ್ ಒಲಿಂಪಿಕ್ಸ್ ಬಿಫೋರ್ ಬಟ್ ಲೇಟರ್ ಇಟ್ ವಾಸ್ ರಿಮೂವ್ಡ್. ಮತ್ತೊಮ್ಮೆ ಇದನ್ನು ಒಲಿಂಪಿಕ್ಸ್ ಒಳಗಡೆ ಆ್ಯಡ್ ಮಾಡ್ತಾ ಇರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಕೊನೆಯ ಬಾರಿಗೆ ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟನ್ನು ಯಾವಾಗ ನಾವು ನೋಡ್ಬೋದಾಗಿರುತ್ತೆ ಅಂದರೆ 1900 ಇಸ್ವಿನಲ್ಲಿ ಅಂದರೆ ಯುನೋ 1900 ಇಯರ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದನ್ನು ನಾವು ಪ್ಯಾರಿಸ್ ಒಲಿಂಪಿಕ್ಸ್ ಅಂತ ಕರಿತೇವೆ. ಸೊ ಆ ಒಂದು ಸಮಯದಲ್ಲಿ ದೇರ್ ವರ್ ಓನ್ಲಿ 2 teams ಪಾರ್ಟಿಸಿಪೇಟೆಡ್. ಸೊ ಒಂದು
ಫ್ರಾನ್ಸ್ ಆಗಿರುತ್ತೆ, ಇನ್ನೊಂದು ಗ್ರೇಟ್ ಬ್ರಿಟನ್ ಆಗಿರುತ್ತೆ. ಸೊ ಈ ಒಂದು ಯುನೋ ಈವೆಂಟ್ನಲ್ಲಿ ಗ್ರೇಟ್ ಬ್ರಿಟನ್ ವಿಜಯವನ್ನು ಸಾಧಿಸಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ 3. ಸೊ ಇವತ್ತಿನ ಮೂರನೇ ಪ್ರಶ್ನೆ, ಇನ್ ವಿಚ್ ಇಂಡಿಯನ್ ಸ್ಟೇಟ್ ಇಸ್ ಅನ್ ಆರ್ಕಿಟೆಕ್ಚರಲ್ ಕಮಿಟಿ ಬೀಯಿಂಗ್ ಸೆಟ್ ಅಪ್ ಟು ಮಾನಿಟರ್ ರಿಪೇರ್ ಅಂಡ್ ರಿಸ್ಟೋರೇಷನ್ ಪ್ರೋಸೆಸ್ ಆಫ್ ಏನ್ಷಿಯಂಟ್ ಟೆಂಪಲ್ಸ್ ಟು ಪ್ರಿಸರ್ವ್ ದೇರ್ ಹೆರಿಟೇಜ್ ವ್ಯಾಲ್ಯೂ. ಸೊ ಪುರಾತನ ದೇವಾಲಯಗಳ ಪಾರಂಪರಿಕ ಮೌಲ್ಯವನ್ನು ಕಾಪಾಡಲು, ಅವುಗಳ ದುರಸ್ತಿ ಮತ್ತು ಜೀರ್ಣೋದ್ಧಾರ ಪ್ರಕ್ರಿಯೆಯನ್ನು ಮೇಲ್ವಿಚಾರಣೆ ಮಾಡಲು ಭಾರತದ ಯಾವ ರಾಜ್ಯದಲ್ಲಿ ವಾಸ್ತುಶಿಲ್ಪಿ ಸಮಿತಿಯನ್ನು ಸ್ಥಾಪನೆ ಮಾಡಲಾಗಿದೆ? ಅಂದರೆ ಸೊ ನಮ್ಮ ಒಂದು ಪುರಾತನ ದೇವಸ್ಥಾನಗಳೇನಿರ್ತವೆ, ಸೊ ಅದೇನಾದರೂ ಶಿಥಿಲೀಕರಣಗೊಂಡಾಗ ಅಥವಾ ಅದೇನಾದರೂ ಡಿಸ್ಟ್ರಾಯ್ ಆದಾಗ ಅದನ್ನು ನಾವು ರೀಬಿಲ್ಡ್ ಮಾಡ್ತೇವೆ. ಸೊ ನಾವು ರೀಬಿಲ್ಡ್ ಮಾಡಿದಾಗ ಅದು ಮಾಡ್ರನ್ ವೇ ಆಗಿ ಕಾಣಿಸ್ಬಾರ್ದು. ಆ ಒಂದು ಸ್ಯಾಂಕ್ಟಿಟಿ ಏನಿರುತ್ತೆ ಅಂದರೆ ಹಳೇದಾಗಿರ್ತಕ್ಕಂಥ ಒಂದು ವಾಸ್ತುಶಿಲ್ಪ ಏನಿರುತ್ತೆ, ಸೊ ಅದನ್ನು ನಾವು ಕಾಪಾಡ್ಕೊಳ್ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಹಂಪಿ ಟೆಂಪಲ್ ಅಂತಕ್ಕಂಥದ್ದು ಬಹುತೇಕ ಹಾಳಾಗಿರುತ್ತೆ. ಸೊ ಅದನ್ನು ರಿಸ್ಟೋರ್ ಮಾಡಿದಾಗ, ನಾವು ಅದೇ ಶೈಲಿಯಲ್ಲಿ ಅದನ್ನು ರೀಬಿಲ್ಡ್ ಮಾಡಿದಾಗ, ಸೊ ನಾವು ಸಂಪ್ರದಾಯಗಳನ್ನು ಅಥವಾ ಹಳೆಯ ವಾಸ್ತುಶಿಲ್ಪವನ್ನು ಪ್ರಿಸರ್ವ್ ಮಾಡ್ದಂಗಾಗತ್ತೆ. ಸಪೋಸ್ ನಾವು ಆ ಟೆಂಪಲನ್ನು ಮಾಡರ್ನ್ ಆರ್ಕಿಟೆಕ್ಚರಲ್ಲಿ ಬಿಲ್ಡ್ ಮಾಡಿದಾಗ ವಿ ಆರ್ ಲೂಸಿಂಗ್ ಅವರ್ ಓಲ್ಡ್ ಯುನೋ ಆರ್ಕಿಟೆಕ್ಚರನ್ನು ನಾವು ಕಳ್ಕೊಳ್ತಾ ಇರ್ತೇವೆ. ಸೊ ಇದನ್ನು ಕಾಪಾಡಲಿಕ್ಕೆ ಯಾವ ರಾಜ್ಯದಲ್ಲಿ ಒಂದು ಕಮಿಟಿಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ನಮ್ಮ ಕರ್ನಾಟಕದಲ್ಲಿ ಈ ರೀತಿಯ ಒಂದು ಫೆಸಿಲಿಟಿಯನ್ನು ಮಾಡ್ತಾ ಇದ್ದಾರೆ. ಸೊ ಅಪ್ಡೇಟ್ ಏನು ಅಂದರೆ, ದಿ ಅಪ್ಡೇಟ್ ಈಸ್ ದಿ ಸ್ಟೇಟ್ ಟು ನೋಟಿಫೈ ಆರ್ಕಿಟೆಕ್ಚರಲ್ ಪ್ಯಾನಲ್. ಸೊ ನಮ್ಮ ಕರ್ನಾಟಕದಲ್ಲಿ ಈ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನು ಈಗ ರಚನೆ ಮಾಡ್ತಾ ಇದ್ದಾರೆ. ಸೊ ಸ್ಟೇಟ್ ಗೌರ್ಮೆಂಟ್ ವಿಲ್ ಶಾರ್ಟ್ಲಿ ನೋಟಿಫೈ ಆನ್ ಆರ್ಕಿಟೆಕ್ಚರಲ್ ಕಮಿಟಿ ದಟ್ ವಿಲ್ ಮಾನಿಟರ್ ದಿ ರಿಪೇರ್ ಆ್ಯಂಡ್ ರಿಸ್ಟೋರೇಷನ್ ಪ್ರೋಸೆಸ್. ಸೊ ಈ ಒಂದು ದೇವಸ್ಥಾನಗಳ ರಿಪೇರ್ ಆಗಿರ್ಬೋದು ಅಥವಾ ಅದರ ಜೀರ್ಣೋದ್ಧಾರ ಆಗಿರ್ಬೋದು, ಸೊ ಇದನ್ನು ಮೇಲ್ವಿಚಾರಣೆ ಮಾಡಲಿಕ್ಕೆ ಒಂದು ಕಮಿಟಿ ಅಥವಾ ಒಂದು ಪ್ಯಾನಲನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ದ ಕಮಿಟಿ ಈಸ್ ಮ್ಯಾಂಡೇಟೆಡ್ ಅಂಡರ್, ಅಂದರೆ ಯಾವ ಕಾಯ್ದೆಯ ಅಡಿಯಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂದರೆ, ದಿ ಹಿಂದೂ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಚಾರಿಟಬಲ್ ಎಂಡೋಮೆಂಟ್ಸ್ ಆ್ಯಕ್ಟ್ 1997, ಅಂದರೆ 1997 ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ದತ್ತಿ ಕಾಯ್ದೆ 1997 ಅಡಿಯಲ್ಲಿ ಈ ಒಂದು ಸಮಿತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಹಾಗಿದ್ರೆ ಈ ಒಂದು ಸಮಿತಿ ಸ್ಥಾಪನೆ ಆದಮೇಲೆ ಆಗ್ತಕ್ಕಂಥ ಬದಲಾವಣೆ ಏನು ಅಂದರೆ, ದೇರ್ ವಿಲ್ ಬಿ ಅ ಪರ್ಮಿಷನ್ ರಿಕ್ವೈರ್ಡ್, ಅಂದರೆ ಯಾವುದೇ ಒಂದು ಯುನೋ ರಿಸ್ಟೋರೇಷನ್ ಅಥವಾ ಜೀರ್ಣೋದ್ಧಾರ ಮಾಡಬೇಕಾಗಿದ್ರೆ, ಸೊ ಈ ಒಂದು ಕಮಿಟಿಯಿಂದ ಕಂಪಲ್ಸರಿ ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕಾಗಿರುತ್ತೆ. ಸೊ ಅದಾದಮೇಲೆ ಅದನ್ನು ರೀಬಿಲ್ಡ್ ಹೇಗೆ ಮಾಡ್ತಾರೆ, ಅದರ ಪ್ಲಾನ್ ಅನ್ನು ಕಂಪಲ್ಸರಿ ಅಪ್ರೂವಲ್ ತೆಗೆದುಕೊಂಡ ನಂತರ, ಸೊ ಅದನ್ನು ರೀಬಿಲ್ಡ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ನೋ ದ ವ್ಯಾಲ್ಯೂ ಆಫ್ ದಿ ಟೆಂಪಲ್ ಈಸ್ ನಾಟ್ ಲಾಸ್, ಅಂದರೆ ಆ ಒಂದು ಟೆಂಪಲ್ಗಳ ಒಂದು ಮೌಲ್ಯ ಏನಿರುತ್ತೆ, ಸೊ ಅದನ್ನು ನಾವು ಕಳೆದುಕೊಳ್ಳದೇ ಇರತಕ್ಕಂಥ ಒಂದು ರೀತಿಯನ್ನು ನಾವಿಲ್ಲಿ ಎನ್ಶೋರ್ ಮಾಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶನ್ ನಂಬರ್ 4. ವಿಚ್ ಆರ್ಗನೈಸೇಷನ್ ಕೊಲಾಬರೇಟೆಡ್ ವಿತ್ ಕರ್ನಾಟಕ ಸ್ಟೇಟ್ ರೂರಲ್ ಲೈವ್ಲಿಹುಡ್ ಪ್ರಮೋಷನ್ ಸೊಸೈಟಿ ಟು ಲಾಂಚ್ ಸ್ವಾವಲಂಬನೆ ಪ್ರೋಗ್ರಾಮ್? ಸೊ ಇದು ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಯಾವ ಸಂಸ್ಥೆಯು ಸ್ವಾವಲಂಬನೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಉತ್ತೇಜನಾ ಸೊಸೈಟಿನೊಂದಿಗೆ ಸಹಯೋಗವನ್ನು ಹೊಂದಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ನಾಡತೂರ್ ಎಸ್ ರಾಘವನ್ ಸೆಂಟರ್ ಫಾರ್ ಆಂಟ್ರಪ್ರಿನಿಯಲ್ ಲರ್ನಿಂಗ್ ಅಂತ ಕರಿತೇವೆ. ಸೊ ಇದು IIM ಏನಿದೆ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ನಾವೇನು ಹೇಳ್ತೇವೆ, ಸೊ ಅದರ ಇನ್ಕ್ಯುಬೇಷನ್ ಆರ್ಮ್ ಆಗಿರುತ್ತೆ. ಸೊ ಈ ಒಂದು ಇನ್ಕ್ಯುಬೇಷನ್ ಆರ್ಮ್ ಮತ್ತು KSRLPS ಅಂತ ನಾವೇನು ಹೇಳ್ತೇವೆ, ಸೊ ಇಬ್ಬರೂ ಕೂಡ ಸಹಯೋಗದೊಂದಿಗೆ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಿರ್ತಾರೆ. ಆ ಒಂದು ಕಾರ್ಯಕ್ರಮವನ್ನು ನಾವೇನಂತ ಕರಿತೀವಿ ಅಂದರೆ ಸ್ವಾವಲಂಬನೆ ಕಾರ್ಯಕ್ರಮ ಅಂತ ಕರಿತೇವೆ. ಸೊ ಈ ಒಂದು ಸ್ವಾವಲಂಬನೆ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರ ಅಥವಾ ವಿಮೆನ್ ಆಂಟ್ರಪ್ರಿನಿಯರ್ಸ್ ಅಂತ ನಾವೇನು ಹೇಳ್ತೇವೆ, ಸೊ ಅವರಿಗೆ ಬೆಂಬಲವನ್ನು ಅಥವಾ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ನಾಡತೂರ್ ಎಸ್ ರಾಘವನ್ ಸೆಂಟರ್ ಫಾರ್ ಆಂಟ್ರಪ್ರಿನಿಯಲ್ ಲರ್ನಿಂಗ್, ಸೊ ಇದು IIM ಆಸ್ ಐ ಟೋಲ್ಡ್ ಯು ಬಿಫೋರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಏನಿರುತ್ತೆ, ಸೊ ಅದರ ಒಂದು ಇನ್ಕ್ಯುಬೇಷನ್ ಆರ್ಮ್ ಆಗಿರುತ್ತೆ. ಸೊ ಈ ಒಂದು ಇನ್ಕ್ಯುಬೇಷನ್ ಆರ್ಮ್ ಅದಾದಮೇಲೆ ಇನ್ ಕೊಲಾಬರೇಷನ್ ವಿತ್ ಕರ್ನಾಟಕ ಸ್ಟೇಟ್ ರೂರಲ್ ಲೈವ್ಲಿಹುಡ್ ಪ್ರಮೋಷನ್ ಸೊಸೈಟಿ, ಅಂದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣ ಜೀವನೋಪಾಯ ಉತ್ತೇಜನ ಸೊಸೈಟಿ ಏನಿದೆ, ಸೊ ಇವರಿಬ್ಬರೂ ಕೂಡ ಸಹಯೋಗದೊಂದಿಗೆ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಕಾರ್ಯಕ್ರಮವನ್ನು ನಾವು ಸ್ವಾವಲಂಬನೆ ಕಾರ್ಯಕ್ರಮ ಅಂತ ಕರಿತೇವೆ. ಹಾಗಿದ್ರೆ ಈ ಕಾರ್ಯಕ್ರಮದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಅಥವಾ ಅದಕ್ಕಿಂತ ಮುಂಚೆ, ಸೊ ಇದಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಥವಾ ಬೆಂಬಲವನ್ನು ಮಾಡ್ತಾ ಇದ್ದಾರೆ ಅಂದರೆ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ NRLM, ನೀವು ಕೇಳಿರ್ತೀರಾ ಇದನ್ನು, ನಾವು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂಡರ್ ದಿ ನ್ಯಾಷನಲ್ ರೂರಲ್ ಎಕನಾಮಿಕ್ ಟ್ರಾನ್ಸ್ಫಾರ್ಮೇಷನ್ ಪ್ರಾಜೆಕ್ಟ್ ಅಂತ ಕರಿತೇವೆ. ಸೊ ಈ ಒಂದು ಸ್ವಾವಲಂಬನೆ ಕಾರ್ಯಕ್ರಮಕ್ಕೆ ಫಂಡ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದಕ್ಕೆ ಫಂಡ್ ಮಾಡ್ತಾ ಇರ್ತಕ್ಕಂಥವ್ರು ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ನ ಸಹಯೋಗದೊಂದಿಗೆ ಅಥವಾ ಸಹಾಯದೊಂದಿಗೆ, ಸೊ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ
ಕರ್ನಾಟಕ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ 150 ರೂರಲ್ ವಿಮೆನ್ ಎಂಟರ್ಪ್ರಿನಿಯರ್ಸ್ ಅನ್ನ ಒಂದು ರೂಫ್ ಕೆಳಗಡೆ ತಗೊಂಡ್ಬರ್ತಾರೆ. ಅಂದ್ರೆ 150 ವಿವಿಧ ಈ ಒಂದು ಉದ್ಯಮಶೀಲತೆಗಳು ಅಥವಾ ಎಂಟರ್ಪ್ರಿನಿಯರ್ಸ್ ಅಂತ ನಾವೇನು ಹೇಳ್ತೇವೆ ಆ ರೀತಿಯ 150 ವಿವಿಧ ಎಂಟರ್ಪ್ರಿನಿಯರ್ಶಿಪ್ ಗಳನ್ನ ಒಂದು ರೂಫ್ ಒಳಗಡೆ ಅಥವಾ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಒಳಗಡೆ ತೆಗೆದುಕೊಂಡು ಬರ್ತಾರೆ. ಸೊ ಅದಾದ್ಮೇಲೆ ದೇ ಆರ್ ಗೋಯಿಂಗ್ ಟು ಕ್ರಿಯೇಟ್ ಅ ನೆಟ್ವರ್ಕ್. ಸೊ ಯಾವಾಗ ಆ ನೆಟ್ವರ್ಕಿಂಗ್ ಕ್ರಿಯೇಟ್ ಮಾಡ್ತಾರೆ ಸೊ ಅವರು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಆ ಉತ್ಪನ್ನಗಳ ಮಾರ್ಕೆಟಿಂಗ್ ಅದಕ್ಕೆ ಹೆಚ್ಚಾಗುತ್ತೆ. ಸೊ ಯಾವಾಗ ಅದರ ಆಪರ್ಚುನಿಟೀಸ್ ಅಥವಾ ನೆಟ್ವರ್ಕಿಂಗ್ ಜಾಸ್ತಿ ಆಗುತ್ತೆ ಸೊ ಆ ಒಂದು ಕಾರಣದಿಂದ ಅವರಿಗೆ ಫಿನಾನ್ಷಿಯಲ್ ಸಪೋರ್ಟ್ ಅನ್ನು ಕೂಡ ಮಾಡಲಾಗುತ್ತೆ. ಸೊ ಇದರ ಮುಖಾಂತರ ಮಹಿಳೆಯರನ್ನು ಸ್ವಾವಲಂಬಿಗಳಾಗಿ ಮಾಡ್ತಕ್ಕಂಥ ಒಂದು ಪ್ರಯತ್ನವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದಕ್ಕೆ ಸ್ವಾವಲಂಬನೆ ಅಂತಕ್ಕಂಥ ಒಂದು ಹೆಸರನ್ನು ಇಟ್ಟಿರ್ತಾರೆ. ಹಾಗಿದ್ರೆ ಯಾವ ರೀತಿಯ ಆಂಟ್ರಪ್ರಿನಿಯರ್ಸ್ ಅನ್ನು ಇಲ್ಲಿ ಅಪ್ರಿಷಿಯೇಟ್ ಮಾಡ್ತಾರೆ ಅಂದರೆ ನಾನ್ ಫಾರ್ಮ್ ಬಿಸ್ನೆಸ್ ಮಾತ್ರ ಆಗಿರ್ಬೇಕಂದ್ರೆ ಕೃಷಿ ಏತರ ಚಟುವಟಿಕೆಗಳಿಗೆ ಮಾತ್ರ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಸಪೋರ್ಟ್ ಅನ್ನು ಮಾಡ್ತಾರೆ. ಸೊ ಕೃಷಿಗೆ ಸಂಬಂಧಪಟ್ಟಂತೆ ಇದರಲ್ಲಿ ಏನೋ ಯಾವುದೇ ರೀತಿಯ ಸಪೋರ್ಟ್ ಅನ್ನು ಮಾಡದೇ ಇರತಕ್ಕಂಥ ಒಂದು ಪ್ರಮುಖವಾದ ಕಾರ್ಯಕ್ರಮವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಸೊ ಇವತ್ತಿನ 5ನೇ ಪ್ರಶ್ನೆ, ವೇರ್ ವಿಲ್ ಬಿ ದ ಫಸ್ಟ್ ಟೆಸ್ಟ್ ಫ್ಲೈಟ್ ಅಹೆಡ್ ಆಫ್ ದಿ ಗಗನಯಾನ್ ಮಿಷನ್, ಇಂಡಿಯಾಸ್ ಫಸ್ಟ್ ಮ್ಯಾನ್ಡ್ ಮಿಷನ್ ಟು ಸ್ಪೇಸ್ ಟು ಬಿ ಕಂಡಕ್ಟೆಡ್. ಬಾಹ್ಯಾಕಾಶಕ್ಕೆ ಭಾರತದ ಮೊದಲ ಮಾನವ ಸಹಿತ ಮಿಷನ್ ಗಗನಯಾನ್ ಮಿಷನ್ನ ಮೊದಲ ಪರೀಕ್ಷಾ ಹಾರಾಟವನ್ನು ಎಲ್ಲಿ ನಡೆಸಲಾಗುವುದು? ಸೊ ನಮ್ಮ ಭಾರತ ದೇಶದಲ್ಲಿ ಆಫ್ಟರ್ ಸಕ್ಸಸ್ಫುಲ್ ಲಾಂಚ್ ಆಫ್ ಚಂದ್ರಯಾನ್, ಸೊ ಅದಾದಮೇಲೆ ಆದಿತ್ಯವನ್ನು ಕೂಡ ಲಾಂಚ್ ಮಾಡಿದ್ದಾರೆ, ಅದಿನ್ನೂ ಪ್ರೋಸೆಸ್ಸಲ್ಲಿದೆ. ಸೊ ಮೀನ್ ಟೈಮ್ ಏನು ಮಾಡ್ತಾ ಇದ್ದಾರೆ ಅಂದರೆ ಸೊ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಇದನ್ನು ಗಗನಯಾನ್ ಅಂತ ಕರಿತೇವೆ. ಗಗನಯಾನ್ನ ವಿಶೇಷತೆ ಏನು ಅಂದರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕ್ರೂಡ್ ಮಿಷನ್ ಅಂತ ಕರಿತೇವೆ, ಅಂದರೆ ಮನುಷ್ಯರನ್ನು ಮೊಟ್ಟ ಮೊದಲ ಬಾರಿಗೆ ಬಾಹ್ಯಾಕಾಶಕ್ಕೆ ಕಳಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಯಾವುದೇ ಪ್ಲಾನೆಟ್ಗೆ ಮನುಷ್ಯರನ್ನು ಕಳಿಸ್ತಾ ಇಲ್ಲ, ಸೊ ನಮ್ಮ ಒಂದು ಭೂಮಿಯ ಲೋವರ್ ಅರ್ತ್ ಆರ್ಬಿಟ್ಸ್ ಅಂತ ನಾವೇನು ಹೇಳ್ತೇವೆ, ಸೊ ಅಲ್ಲಿಯವರೆಗೂ ಏನೋ ಆಸ್ಟ್ರೋನಾಟ್ಸನ್ನು ಕಳಿಸಿ ಮತ್ತೊಮ್ಮೆ ಅವರನ್ನು ಭೂಮಿಗೆ ಕರೆಸಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ಟ್ರಯಲ್ಸ್ಗಳನ್ನು ಮಾಡಬೇಕಾಗಿರುತ್ತೆ. ಸೊ ಆ ಒಂದು ಟ್ರಯಲ್ಸ್ ಮಲ್ಟಿಪಲ್ ಟ್ರಯಲ್ಸನ್ನು ಮಾಡ್ತಾರೆ, ಆ ಒಂದು ಟ್ರಯಲ್ಸ್ನ ಮೊದಲ ಭಾಗವನ್ನು ಈಗ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಒಂದು ಟ್ರಯಲ್ಸ್ಗಳನ್ನು ಎಲ್ಲಿ ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಇನ್ ಶ್ರೀಹರಿಕೋಟದಲ್ಲಿ ಈ ಒಂದು ಟ್ರಯಲ್ಸ್ಗಳನ್ನು ಪ್ರಾರಂಭ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು ಟ್ರಯಲ್ಸ್ನಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಯೋಗಗಳು ಯಾವ್ದ್ಯಾವುದು? ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ರಯಲ್ ಆಗಿರುತ್ತೆ ಅಂದರೆ ಗಗನಯಾನ್ ಮಿಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಟ್ರಯಲ್ ಆಗಿರುತ್ತೆ. ಸೊ ಗಗನಯಾನನ್ನು ನಾವು ಇಂಡಿಯಾಸ್ ಫಸ್ಟ್ ಮ್ಯಾನ್ಡ್ ಮಿಷನ್ ಟು ಸ್ಪೇಸ್ ಅಂತ ಕರಿತೇವೆ, ಅಂದರೆ ಬಾಹ್ಯಾಕಾಶಕ್ಕೆ ಭಾರತ ದೇಶದ ಮೊತ್ತ ಮೊದಲ ಮನುಷ್ಯರನ್ನು ಕಳಿಸ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಅಥವಾ ಟ್ರಯಲ್ಸನ್ನು ಎಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಯಾವುದನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂದರೆ ಕ್ರೂ ಮಾಡ್ಯೂಲನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಅದಾದಮೇಲೆ ಒಂದು ಏನೋ ಪಾರ್ಟ್ ಆಫ್ ದಿ ವೆಹಿಕಲ್ ಅಂತ ನಾವೇನು ಹೇಳ್ತೇವೆ, ಅಂದರೆ ಆ ಒಂದು ಸ್ಪೇಸ್ ಕ್ರಾಫ್ಟ್ ಏನಿರುತ್ತೆ ಸೊ ಅದರ ಒಂದು ಪಾರ್ಟನ್ನು ನಾವು ಕ್ರೂ ಮಾಡ್ಯೂಲ್ ಅಂತ ಕರಿತೇವೆ. ಕ್ರೂ ಅಂದರೆ ಆ ಒಂದು ಸಿಬ್ಬಂದಿ ಇರತಕ್ಕಂಥ ಒಂದು ಮಾಡ್ಯೂಲ್ ಏನಿರುತ್ತೆ, ಸೊ ಅದನ್ನು ಪರೀಕ್ಷೆ ಮಾಡಿ ಅದು ಯಶಸ್ವಿ ಆದ ನಂತರ ಸೊ ಈ ಒಂದು ಕಾರ್ಯಕ್ರಮವನ್ನು ಅಫಿಷಿಯಲಿ ಲಾಂಚ್ ಮಾಡ್ತಾರೆ. ಸೊ ಅದರ ಜೊತೆಗೆ ದೇ ಆರ್ ಆಲ್ಸೋ ಟೆಸ್ಟಿಂಗ್ ಒನ್ ಮೋರ್ ಸಿಸ್ಟಮ್. ಆ ಒಂದು ಸಿಸ್ಟಮನ್ನು ನಾವೇನಂತ ಕರಿತೇವೆ ಅಂದರೆ ಕ್ರೂ ಎಸ್ಕೇಪ್ ಸಿಸ್ಟಮ್ ಅಂತ ಕರಿತೇವೆ. ನೋಡಿ, ಹೆಸರಲ್ಲೇ ಗೊತ್ತಾಗುತ್ತೆ, ಕ್ರೂ ಎಸ್ಕೇಪ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್, ಇವಾಗ ಸ್ಪೇಸ್ ಕ್ರಾಫ್ಟನ್ನು ಲಾಂಚ್ ಮಾಡಿರ್ತಾರೆ, ಸೊ ಅದರಲ್ಲಿ ಏನಾದರೂ ಮಿಶ್ಯಾಪ್ ಆದರೆ ಸೊ ಅವರ ಜೀವಕ್ಕೆ ಏನಾದರೂ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿಗಳು ಬಂದರೆ ಸೊ ದೆರ್ ವಿಲ್ ಬಿ ಒನ್ ಸಿಸ್ಟಮ್, ಅದನ್ನು ನಾವು ಕ್ರೂ ಎಸ್ಕೇಪ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಈ ಒಂದು ಕ್ರೂ ಎಸ್ಕೇಪ್ ಸಿಸ್ಟಮ್ ಸರಿಯಾಗಿ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ಪರೀಕ್ಷೆ ಮಾಡ್ತಾರೆ. ಸೊ ಈ ಎರಡು ಪರೀಕ್ಷೆಗಳನ್ನು ಶ್ರೀಹರಿಕೋಟದಿಂದ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಅದಾದಮೇಲೆ ಏನೋ ಬಿಫೋರ್ ದಿ ಅಲ್ಟಿಮೇಟ್ ಮ್ಯಾಂಡ್ ಗಗನಯಾನ್, ಸೊ ಎಲ್ಲ ಪರೀಕ್ಷೆಗಳನ್ನು ಮಾಡಿದ ನಂತರ ಅವಾಗಲೂ ಕೂಡ ಇಮಿಡಿಯೇಟ್ ಆಗಿ ಕ್ರೂವನ್ನು ಕಳಿಸೋದಿಲ್ಲ. ಸೊ ಕ್ರೂವನ್ನು ಕಳಿಸೋದಕ್ಕಿಂತ ಮುಂಚೆ ಸೊ ಒಂದು ರಾಬೋಟನ್ನು ಕಳಿಸ್ತಾರೆ, ಅಂದರೆ ಫೀಮೇಲ್ ರಾಬೋಟ್ ಆಸ್ಟ್ರೋನಾಟ್ ಅಂತ ಕರಿತೇವೆ. ಸೊ ಅವ್ರು ಕಳಿಸ್ತಕ್ಕಂಥ ಮೊಟ್ಟ ಮೊದಲ ಫೀಮೇಲ್ ರೋಬೋಟ್ ಆಸ್ಟ್ರೋನಾಟನ್ನು ನಾವೇನಂತ ಕರಿತೀವಿ ಅಂದರೆ ವ್ಯೋಮಿತ್ರ ಅಂತ ಕರಿತೇವೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಯಾವ ರೋಬೋಟನ್ನು ಕಳಿಸಿರ್ತಾರೆ ಫಾರ್ ದಿ ಗಗನಯಾನ್ ಮಿಷನ್ ಫಾರ್ ದ ವೆರಿ ಫಸ್ಟ್ ಟೈಮ್ ಅಂತ ನಿಮ್ಮನ್ನ ಕೇಳಿದಾಗ ವ್ಯೋಮಿತ್ರ ರೋಬೋಟ್ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದೊಂದು ಫೀಮೇಲ್ ರೋಬೋಟ್ ಆಸ್ಟ್ರೋನಾಟ್ ಅನ್ನು ಮೊದಲು ಕಳಿಸ್ತಾರೆ. ಸೊ ಇದಾದ್ಮೇಲೆ ರಿಯಲ್ ಮೆನ್ ಅಥವಾ ವಿಮೆನ್ ಅನ್ನು ಕಳಿಸ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಇವತ್ತಿನ 6ನೇ ಪ್ರಶ್ನೆ, ಹೂ ಇಸ್ ಆರ್ ಆರ್ ದಿ ಆಥರ್ ಆಫ್ ದಿ ಬುಕ್ ಫಾರೆಸ್ಟ್ ಟ್ರೀಸ್ ಆಫ್ ದಿ ಸೆಂಟ್ರಲ್ ವೆಸ್ಟರ್ನ್ ಗಾಟ್ಸ್ ಅ ಪಿಕ್ಟೋರಿಯಲ್ ಫೀಲ್ಡ್ ಮ್ಯಾನ್ಯುಯಲ್? ಸೊ ಫಾರೆಸ್ಟ್ ಟ್ರೀಸ್ ಆಫ್ ದಿ ಸೆಂಟ್ರಲ್ ವೆಸ್ಟರ್ನ್ ಗಾಟ್ಸ್ ಅ ಪಿಕ್ಟೋರಿಯಲ್ ಫೀಲ್ಡ್ ಮ್ಯಾನ್ಯುಯಲ್ ಪುಸ್ತಕದ ಲೇಖಕರು ಯಾರು? ಸೊ ವೆಸ್ಟರ್ನ್ ಗಾಟ್ಸ್ ಏನಿದೆ ನಮ್ಮ ಪಶ್ಚಿಮ ಘಟ್ಟಗಳೇನಿದೆ, ಸೊ ಅದರಲ್ಲಿರ್ತಕ್ಕಂಥ ಫ್ಲೋರಾ, ಫ್ಲೋರಾ ಅಂದರೆ ಸಸ್ಯವರ್ಗಕ್ಕೆ
ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿರ್ತಾರೆ. ಸೊ ಆ ಒಂದು ಪುಸ್ತಕದ ಲೇಖಕರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಾಕ್ಟರ್ ಎ ಎನ್ ರಾವ್, ಡಾಕ್ಟರ್ ಜಿ ರಾಮಚಂದ್ರ ರಾವ್, ಡಾಕ್ಟರ್ ಎಸ್ ವಿ ಕೃಷ್ಣನ್. ಸೊ ಈ ಎಲ್ಲರೂ ಬರೆದಿರೋದ್ರಿಂದ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಲ್ ದ ಅಬೋವ್ ಇಸ್ ದಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಹಾಗಿದ್ರೆ ನಾನು ಡಿಸ್ಕಸ್ ಮಾಡ್ತಾ ಇರತಕ್ಕಂಥ ಅಪ್ಡೇಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಂದ್ರೆ ವೆಸ್ಟರ್ನ್ ಗಾಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪುಸ್ತಕವಾಗಿರುತ್ತೆ. ಸೊ ಪಶ್ಚಿಮ ಘಟ್ಟಗಳಲ್ಲಿನ ಸಸ್ಯವರ್ಗದ ಕುರಿತು ಚಿತ್ರಾತ್ಮಕ ಕ್ಷೇತ್ರ ಕೈಬಿಡಿಯನ್ನು ಈಗ ಬಿಡುಗಡೆ ಮಾಡಿರ್ತಾರೆ. ಸೊ ಅಲ್ಲಿರ್ತಕ್ಕಂಥ ಫ್ಲೋರಾ, ಅದರ ವಿಶೇಷತೆಗಳು, ಎಲ್ಲ ಮಾಹಿತಿಯನ್ನು ನಾವು ಈ ಪುಸ್ತಕದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪುಸ್ತಕವನ್ನು ಯಾರು ಬರೆದಿರ್ತಾರೆ? ಸೊ ಈ ಒಂದು ಪುಸ್ತಕವನ್ನು ಸೆಂಟರ್ ಫಾರ್ ಅರ್ಬನ್ ಇಕಾಲಜಿ ಬಯೋಡೈವರ್ಸಿಟಿ ಎವಲ್ಯೂಷನ್ ಕ್ಲೈಮೇಟ್ ಚೇಂಜ್, ಇದನ್ನು ನಾವು ಕ್ಯೂಬೆಕ್ ಅಂತ ಕರಿತೇವೆ. ಕ್ಯೂಬೆಕ್ ಅಂದರೆ ನಗರ ಪರಿಸರ ಜೀವ ವೈವಿಧ್ಯ ವಿಕಾಸ ಮತ್ತು ಹವಾಮಾನ ಬದಲಾವಣೆ ಕೇಂದ್ರ ಅಂತ ಕರಿತೇವೆ. ಈ ಕ್ಯೂಬೆಕ್ ಅಂತಕ್ಕಂಥದ್ದು ಜೈನ್ ಯೂನಿವರ್ಸಿಟಿಯ ಒಂದು ಭಾಗವಾಗಿರುತ್ತೆ. ಸೊ ಇವರ ಜೊತೆಗೆ ಕರ್ನಾಟಕ ಸ್ಟೇಟ್ ಮೆಡಿಸಿನಲ್ ಬೋರ್ಡ್ ಅಥಾರಿಟಿ ಅಂತ ನಾವು ಹೇಳ್ತೇವೆ, ಅಂದರೆ ಕರ್ನಾಟಕ ರಾಜ್ಯ ಔಷಧೀಯ ಮಂಡಳಿಯ ಪ್ರಾಧಿಕಾರದೊಂದಿಗೆ ಅಥವಾ ಇವರ ಸಹಯೋಗದೊಂದಿಗೆ ಒಂದು ಪುಸ್ತಕವನ್ನು ಬರೆದಿರ್ತಾರೆ. ಈ ಒಂದು ಪುಸ್ತಕ ವೆಸ್ಟರ್ನ್ ಘಾಟ್ಸ್ನಲ್ಲಿರ್ತಕ್ಕಂಥ ಸಸ್ಯವರ್ಗಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಪುಸ್ತಕವಾಗಿರುತ್ತೆ. ಸೊ ಈ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥವರು ಡಾಕ್ಟರ್ ಜಿ ರಾಮಚಂದ್ರ ರಾವ್, ಅದಾದಮೇಲೆ ಡಾಕ್ಟರ್ ಟಿ ರಾಮಚಂದ್ರ, ವಿಷ್ಣು ಡಿ ಏನೋ ಮುಕ್ರಿ, ಅದಾದಮೇಲೆ ಡಾಕ್ಟರ್ ಎಂ ಬಿ ಸುಭಾಷ್ ಏನೋ ಸುಭಾಷ್ ಚಂದ್ರನ್ ಆಗಿರ್ತಾರೆ. ಸೊ ಇವರೆಲ್ಲರೂ ಆಗಿರೋದ್ರಿಂದ ನಾನು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಮೇಲಿನ ಎಲ್ಲವೂ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಈ ಒಂದು ಪುಸ್ತಕದಲ್ಲಿರ್ತಕ್ಕಂಥ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಏನು ಅಂದರೆ, ದ ಬುಕ್ ಎಲಾಬ್ರೇಟ್ಸ್ ಆನ್ ದಿ ಹ್ಯಾಬಿಟ್ಯಾಟ್ ಐಡೆಂಟಿಫಿಕೇಶನ್ ಇಕಾಲಜಿ ಅಂಡ್ ಕನ್ಸರ್ವೇಷನ್. ಅಂದರೆ ಆ ಒಂದು ಬರೀ ಸಸ್ಯವರ್ಗಗಳ ಮೇಲೆ ಮಾತ್ರ ಮಾಹಿತಿಯನ್ನು ಕೊಟ್ಟಿರೋದಿಲ್ಲ, ಸೊ ಅದರ ಕನ್ಸರ್ವೇಷನ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದರ ಸಂರಕ್ಷಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ವಿಜ್ಞಾನಿಗಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ರಿಸರ್ಚ್ ಅನ್ನು ಮಾಡ್ತಕ್ಕಂಥವ್ರಿಗೆ, ಸೊ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಕೈಪಿಡಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7. ಸೊ ಇವತ್ತಿನ 7ನೇ ಪ್ರಶ್ನೆ, ವಾಟ್ ಈಸ್ ದಿ ನೇಮ್ ಆಫ್ ದಿ ಲಾರ್ಜೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇನಾಗ್ರೇಟೆಡ್ ಬೈ ಬಾಂಗ್ಲಾದೇಶ್ ವಿಚ್ ಇನ್ಕ್ಲೂಡ್ಸ್ ಡಾಕಾ ಬಾಂಗಾ ಏನೋ ಬಾಂಗಾ ಸೆಕ್ಷನ್ ಆಫ್ ರೈಲ್ವೆ ರೂಟ್. ಸೊ ರೈಲು ಮಾರ್ಗದ ಡಾಕಾ ಬಾಂಗಾ ವಿಭಾಗವನ್ನು ಒಳಗೊಂಡಿರ್ತಕ್ಕಂಥ ಬಾಂಗ್ಲಾದೇಶದಲ್ಲಿ ಉದ್ಘಾಟನೆಗೊಂಡ ಅತೀ ದೊಡ್ಡ ಮೂಲಸೌಕರ್ಯ ಯೋಜನೆಯ ಹೆಸರೇನು? ಸೊ ಇದನ್ನು ನಾವು ಬಾಂಗ್ಲಾದೇಶದ ಬಿಗ್ಗೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಕರಿತೇವೆ. ಸೊ ಈ ಒಂದು ಬಿಗ್ಗೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನಿರುತ್ತೆ, ಸೊ ಅದಕ್ಕೆ ಏನಂತ ಕರೀತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪದ್ಮಾ ಬ್ರಿಡ್ಜ್ ರೈಲ್ ಲಿಂಕ್ ಅಂತ ಕರಿತೇವೆ. ಸೊ ಈ ಒಂದು ಪದ್ಮಾ ಬ್ರಿಡ್ಜ್ ರೈಲ್ ಲಿಂಕ್ ಏನಿದೆ, ಸೊ ಇದು ಬಾಂಗ್ಲಾದೇಶದವರು ತಮ್ಮ ಓನ್ ಫಂಡಿಂದ ಡೆವಲಪ್ ಮಾಡಿರ್ತಕ್ಕಂಥ ಬ್ರಿಡ್ಜ್ ಆಗಿರೋದಿಲ್ಲ. ಸೊ ಚೈನಾದವರು ಲಾಂಚ್ ಮಾಡಿರ್ತಕ್ಕಂಥ BRI ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ನಾವೇನು ಹೇಳ್ತೇವೆ. ಸೊ ಇದರ ಮುಖಾಂತರ ಹಣಕಾಸನ್ನು ಪಡೆದುಕೊಂಡು ಬಿಲ್ಡ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟನ್ನು ನಾವು ಪದ್ಮಾ ಬ್ರಿಡ್ಜ್ ರೈಲ್ ಪ್ರಾಜೆಕ್ಟ್ ಅಂತ ಕರಿತೇವೆ. ಸೊ ಇದರ ಫೇಸ್ 1 ಅಂತ ನಾವೇನು ಹೇಳ್ತೇವೆ. ಸೊ ಫೇಸ್ 1 ಅನ್ನು ನಾವು ಡಾಕಾ ಮಾವಾ ಅಂತ ಕರಿತೇವೆ, ಸೆಕೆಂಡ್ ಫೇಸನ್ನು ಮಾವಾ ಬಂಗಾ ಅಂತ ಕರಿತೇವೆ, ಥರ್ಡ್ ಫೇಸನ್ನು ನಾವು ಬಂಗಾ ಜಾಶೋರ್ ಅಂತ ಕರಿತೇವೆ. ಇವೆಲ್ಲ ಏನೋ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಕೆಲವೊಂದು ಪ್ಲೇಸಸ್ ಆಗಿರುತ್ತೆ. ಸೊ ಈ ಪ್ಲೇಸಸ್ಸನ್ನು ಕನೆಕ್ಟ್ ಮಾಡ್ತಕ್ಕಂಥ ಬಿಗ್ಗೆಸ್ಟ್ ಇನ್ಫ್ರಾಸ್ಟ್ರಕ್ಚರನ್ನು ಈಗ ಬಾಂಗ್ಲಾದೇಶದಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಇದು ತನ್ನ ಓನ್ ಫಂಡಿಂದ ಮಾಡಿರ್ತಕ್ಕಂಥ ಒಂದು ಏನೋ ಪ್ರಾಜೆಕ್ಟ್ ಆಗಿರೋದಿಲ್ಲ. ಸೊ ದಿಸ್ ಇಸ್ 82 ಕಿಲೋಮೀಟರ್ ಪದ್ಮಾ ಬ್ರಿಡ್ಜ್ ರೈಲ್ವೆ ಲಿಂಕ್ ಆಗಿರುತ್ತೆ. ಸೊ 82 ಕಿಲೋಮೀಟರ್ ಇಟ್ಸೆಲ್ಫ್ ಈಸ್ ಕಂಟ್ರೀಸ್ ಲಾರ್ಜೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಆಗಿರುತ್ತೆ. ಅಂದರೆ ಅವರ ದೇಶದ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಮೂಲಸೌಕರ್ಯ ಯೋಜನೆ ಇದಾಗಿರುತ್ತೆ. ಸೊ ಇದು ಡಾಕಾ ಬಂಗಾ ಸೆಕ್ಷನ್ ಆಫ್ ದಿ ರೈಲ್ ರೂಟ್. ಸೊ ಆ ರೈಲ್ ರೂಟ್ ಟೋಟಲ್ ಏನಿರುತ್ತೆ ಅದರ ಒಂದು ಸೆಕ್ಷನ್ ಅನ್ನು ನಾವು ಡಾಕಾ ಬಂಗಾ ಅಂತ ಕರಿತೇವೆ. ಸೊ ಇದನ್ನ ಈಗ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಈ ಒಂದು ಪ್ರಾಜೆಕ್ಟ್ ಅನ್ನು ಡೆವಲಪ್ ಮಾಡಿರ್ತಕ್ಕಂಥದ್ದು, ಸೊ ಚೈನಾದವರು ಮಾಡ್ತಾ ಇರ್ತಕ್ಕಂಥ ಮೋಸ್ಟ್ ಆಂಬಿಷಿಯಸ್ ಪ್ರಾಜೆಕ್ಟ್, ಇದನ್ನು ನಾವು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಕರಿತೇವೆ. ಅದರ ಅಡಿಯಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದರಿಂದ ಇಟ್ ಈಸ್ ಗೋಯಿಂಗ್ ಟು ಬೆನಿಫಿಟ್ 80 ಮಿಲಿಯನ್ ಪೀಪಲ್. ಸೊ 80 ಮಿಲಿಯನ್ ಪೀಪಲ್ಗೆ ಬೆನಿಫಿಟ್ ಆಗ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಎಕನಾಮಿಕ್ ಗ್ರೋತ್ ಬಂದು 1.5% ಇನ್ಕ್ರೀಸ್ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಐ ವಾಸ್ ಟೆಲಿಂಗ್ ಯು ಅಬೌಟ್. ಸೊ ಇದನ್ನು ನಾವು ಚೈನಾಸ್ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಕರಿತೇವೆ. ಸೊ ಇಲ್ಲಿ ನೀವು ಆರೆಂಜ್ ಲೈನ್ ಏನು ನೋಡ್ತಾ ಇದ್ದೀರಾ, ಸೊ ಇದು ಲ್ಯಾಂಡ್ ರೂಟ್ ಆಗಿರುತ್ತೆ. ಲ್ಯಾಂಡ್ ರೂಟ್ ಅಂದರೆ ಇಟ್ ಕುಡ್ ಬಿ ಹೈವೇ ಆಗಿರ್ಬೋದು ಅಥವಾ ರೈಲ್ ಕನೆಕ್ಟಿವಿಟಿ ಆಗಿರ್ಬೋದು. ಸೊ ಈ ರೀತಿಯ ಮಾರ್ಗವನ್ನು ನಾವು ಯುನೋ
ಆಕ್ಚುಲಿ ಇದನ್ನ ರೋಡ್ ಅಂತ ಕರೆಯೋದಿಲ್ಲ, ಬೆಲ್ಟ್ ಅಂತ ಕರೀತಾರೆ. ಅಕಾರ್ಡಿಂಗ್ ಟು ಚೈನೀಸ್ ದೇ ಕಾಲ್ ಇಟ್ ಆಸ್ ಬೆಲ್ಟ್. ಸೊ ಅದಾದ್ಮೇಲೆ ಈ ಕಡೆ ನೀವು ಬ್ಲೂ ಕಲರ್ ಲೈನ್ ಏನಿದೆ, ಸೊ ಇದು ವಾಟರ್ ವೇಸ್ ಆಗಿರುತ್ತೆ. ಇದನ್ನ ಆಕ್ಚುಲಿ ಅವರು ರೋಡ್ ಅಂತ ಕರೀತಾರೆ. ಸೊ ರೋಡ್ ಅಂದ್ರೆ ವಾಟರ್ ವೇಸ್ ಆಗಿರುತ್ತೆ, ಬೆಲ್ಟ್ ಅಂದ್ರೆ ರಸ್ತೆ ಮಾರ್ಗವಾಗಿರುತ್ತೆ. ಸೊ ಯು ಕ್ಯಾನ್ ಸಿ ಈ ಒಂದು ಬೆಲ್ಟ್ ಏನಿರುತ್ತೆ, ಇದು ಚೈನಾದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಲೈನ್ ಬಂದು ಇಟ್ ಆಲ್ಮೋಸ್ಟ್ ರೀಚಸ್ ಯುರೋಪ್ ತನಕ ರೀಚ್ ಆಗುತ್ತೆ. ಸೊ ಇನ್ನೊಂದು ಲೈನು ಈ ಕಡೆ ಇಸ್ತಾನ್ಬುಲ್ ವರ್ಗೂ ರೀಚ್ ಆಗ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಬ್ಲೂ ಲೈನ್ ಮತ್ತೆ ಚೈನಾದಿಂದ ಸ್ಟಾರ್ಟ್ ಆಗಿ ಇಟ್ ಕ್ರಾಸಸ್ ಈವನ್ ಇಂಡಿಯಾ. ಸೊ ಬಾಂಗ್ಲಾದೇಶ, ಐ ಟೋಲ್ಡ್ ಯು ಇದು ಬಾಂಗ್ಲಾದೇಶನ ರೀಚ್ ಆಗುತ್ತೆ. ಸೊ ಅಲ್ಲಿ ಈಗ ಒಂದು ಪ್ರಾಜೆಕ್ಟ್ ಅನ್ನು ಮಾಡಿರ್ತಾರೆ. ಸೊ ರೀಸೆಂಟ್ ಆಗಿ ನಾವು ಇಂಡೋನೇಷ್ಯಾದಲ್ಲೂ ಕೂಡ ಡಿಸ್ಕಸ್ ಮಾಡಿದ್ವಿ. ಇಂಡೋನೇಷ್ಯಾದಲ್ಲಿ ಒಂದು ಹೈಸ್ಪೀಡ್ ಟ್ರೈನ್ ಅನ್ನ ಈ ಒಂದು ಪ್ರಾಜೆಕ್ಟ್ನ ವತಿಯಿಂದ ಲಾಂಚ್ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ವಿ. ಸೊ ಅದಾದ್ಮೇಲೆ ಇಟ್ ಪಾಸಸ್ ಥ್ರೂ ಇಂಡಿಯಾ ಆಸ್ ವೆಲ್, ಈವನ್ ದೇ ಆರ್ ಸಪೋರ್ಟಿಂಗ್ ಪಾಕಿಸ್ತಾನ್. ಸೊ ಇಂಡಿಯಾ ಈ ಒಂದು ಪ್ರಾಜೆಕ್ಟ್ ಅನ್ನ ಅಪ್ರೂವ್ ಮಾಡಿಲ್ಲ. ಸೊ ವಿ ಆರ್ ನಾಟ್ ಟೇಕಿಂಗ್ ಎನಿ ಸಪೋರ್ಟ್ ಆಫ್ BRI ಫಾರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಸೊ ಅದಾದ್ಮೇಲೆ ಇಟ್ ಇಸ್ ಗೋಯಿಂಗ್ ಟು ರೀಚ್ ಅಪ್ ಟು ಇಟಲಿ. ಬಟ್ ರೀಸೆಂಟ್ಲಿ ಇಟಲಿದವರು ಕೂಡ ಈ ಒಂದು ಪ್ರಾಜೆಕ್ಟ್ ಅನ್ನ ಫಸ್ಟ್ ಅವರು ಅಕ್ಸೆಪ್ಟ್ ಮಾಡಿದ್ರು, ಬಟ್ ರೀಸೆಂಟ್ ಆಗಿ ಅವರು ಕೂಡ BRI ಪ್ರಾಜೆಕ್ಟ್ ಅನ್ನ ಅವರು ಡಿಸ್ಅಪ್ರೂವ್ ಮಾಡಿರ್ತಾರೆ. ಸೊ ಇಷ್ಟು ಅಪ್ಡೇಟ್ಸ್ ಅನ್ನ ನಮಗೆ ಈ ಒಂದು ಚೈನಾದವರು ಮಾಡಿರ್ತಕ್ಕಂಥ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಸ್ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ವಿಚ್ ಕಂಟ್ರಿ ಲಾಂಚ್ಡ್ ಫಸ್ಟ್ ಹೈಸ್ಪೀಡ್ ಟ್ರೈನ್ ಇನ್ ಸೌತ್ ಈಸ್ಟ್ ಏಷ್ಯಾ? ಸೌತ್ ಈಸ್ಟ್ ಏಷ್ಯಾದಲ್ಲಿಯೇ ಮೊಟ್ಟ ಮೊದಲ ಈ ಹೈಸ್ಪೀಡ್ ಟ್ರೈನನ್ನು ಲಾಂಚ್ ಮಾಡಿರ್ತಕ್ಕಂಥ ಕಂಟ್ರಿ ಯಾವುದು? ಸೊ ಈ ಪ್ರಶ್ನೆಗೂ BRIಗೂ ಸಂಬಂಧ ಏನು ಅಂದರೆ, ಆ ಒಂದು ಹೈಸ್ಪೀಡ್ ಟ್ರೈನ್ ಏನಿರುತ್ತೆ ಅದನ್ನೂ ಕೂಡ BRI ಪ್ರಾಜೆಕ್ಟ್ನ ಅಂಡರಲ್ಲಿ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಆ ಕಂಟ್ರಿ ಯಾವುದು ಅನ್ನೋದನ್ನು ನೀವು ನಮಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 8. ಹೌ ಮೆನಿ ಮಾಡ್ಯೂಲ್ಸ್ ಆ್ಯಂಡ್ ಸ್ಪೇಸ್ ಶಿಪ್ಸ್ ವಿಲ್ ಫಾರ್ಮ್ ಅ ಕಾಂಬಿನೇಷನ್ ವಿತ್ ದಿ ಅರೈವಲ್ ಆಫ್ ಶೆಂಜೋ 17 ಅಟ್ ಚೈನೀಸ್ ಸ್ಪೇಸ್ ಸ್ಟೇಷನ್? ಸೊ ಚೈನೀಸ್ ಸ್ಪೇಸ್ ಸ್ಟೇಷನ್ನಲ್ಲಿ ಶೆಂಜೋ 17 ಆಗಮನದೊಂದಿಗೆ ಎಷ್ಟು ಮಾಡ್ಯೂಲ್ಗಳು ಮತ್ತು ಅಂತರಿಕ್ಷ ನೌಕೆಗಳ ಸಂಯೋಜನೆಯನ್ನು ರೂಪಿಸುತ್ತದೆ? ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಕಾನ್ಸೆಪ್ಟನ್ನು ನಾವು ಚೈನೀಸ್ ಸ್ಪೇಸ್ ಸ್ಟೇಷನ್ ಅಂತ ಕರಿತೇವೆ. ಚೈನೀಸ್ ಸ್ಪೇಸ್ ಸ್ಟೇಷನ್ ಅಂದರೆ ಸೊ ನಮ್ಮ ಬಾಹ್ಯಾಕಾಶದಲ್ಲಿ ಆಸ್ಟ್ರೋನಾಟ್ಗಳು ಸ್ಟೇ ಆಗ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈಗಾಗಲೇ ನಾಸಾದವರು ಕೂಡ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನನ್ನು ಲಾಂಚ್ ಮಾಡಿರ್ತಾರೆ. ಸೊ ಅದಕ್ಕೆ ಪ್ಯಾರಲಲ್ ಆಗಿ ಅಥವಾ ಅದಕ್ಕೆ ಪರ್ಯಾಯವಾಗಿ ಚೈನಾದವರು ಕೂಡ ಒಂದು ಸ್ಪೇಸ್ ಸ್ಟೇಷನ್ನ ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿರ್ತಕ್ಕಂಥ ಈ ಒಂದು ಏನೋ ಮಾಡ್ಯೂಲ್ಸ್ ಎಷ್ಟು, ಅದರಲ್ಲಿರ್ತಕ್ಕಂಥ ಮಾಡ್ಯೂಲ್ಗಳ ಸಂಖ್ಯೆ ಎಷ್ಟು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಅದರಲ್ಲಿ ಎರಡು ಏನೋ ಕಾಂಪೊನೆಂಟ್ಸ್ ಇರುತ್ತೆ, ಒಂದನ್ನು ನಾವು ಮಾಡ್ಯೂಲ್ ಅಂತ ಕರಿತೇವೆ, ಸೊ ಇನ್ನೊಂದನ್ನು ಸ್ಪೇಸ್ ಶಿಪ್ಸ್ ಅಂತ ಕರಿತೇವೆ. ಸೊ ಟೋಟಲ್ ನಂಬರ್ ಆಫ್ ಮಾಡ್ಯೂಲ್ಸ್ ಎಷ್ಟು, ಟೋಟಲ್ ನಂಬರ್ ಆಫ್ ಸ್ಪೇಸ್ ಶಿಪ್ಸ್ ಎಷ್ಟು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಮೂರು ಮಾಡ್ಯೂಲ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ ಮತ್ತು ಮೂರು ಸ್ಪೇಸ್ ಶಿಪ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಚೈನಾದವರು ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಪೇಸ್ ಸ್ಟೇಷನ್ ಆಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಈ ಮೂರು ಏನಿದ್ದಾವೆ, ಸೊ ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಸ್ಪೇಸ್ ಶಿಪ್ಸ್ ಆಗಿರುತ್ತೆ. ಇದನ್ನು ನಾವೇನಂತ ಕರಿತೇವೆ ಅಂದರೆ ತಿಹಾನೆ ಅಂತ ಕರಿತೇವೆ, ಇನ್ನೊಂದನ್ನ ವೆನ್ಶಿಯಾನ್ ಅಂತ ಕರಿತೇವೆ, ಇನ್ನೊಂದನ್ನು ಮ್ಯಾಕ್ಚಿಯಾನ್ ಅಂತ ಕರಿತೇವೆ. ಈ ಮೂರು ಕೂಡ ಪ್ರಮುಖವಾಗಿರ್ತಕ್ಕಂಥ ಒಂದು ಏನೋ ಸ್ಪೇಸ್ ಶಿಪ್ಸ್ ಆಗಿರುತ್ತೆ. ಸೊ ಮಿಕ್ಕಿದ ಮೂರು ಏನಿರುತ್ತೆ ಅವು ಮಾಡ್ಯೂಲ್ಸ್ ಅಂತ ಕರಿತೇವೆ. ಈ ಮಾಡ್ಯೂಲ್ಸ್ಗಳು ಅಂತಕ್ಕಂಥದ್ದು, ಸೊ ರಿಮೆಂಬರ್ ಹಿಯರ್, ಈ ಒಂದು ಸ್ಪೇಸ್ ಸ್ಟೇಷನ್ ಏನಿದೆ ಸೊ ಇದನ್ನು ಒಂದೇ ಸರಿ ಲಾಂಚ್ ಮಾಡೋದಿಲ್ಲ. ಸೊ ಒಂದೊಂದು ಪೀಸನ್ನೇ ಲಾಂಚ್ ಮಾಡ್ತಾ ಇರ್ತಾರೆ. ಆ ಒಂದೊಂದು ಪೀಸ್ ಏನಾಗಿರುತ್ತೆ ಅಂದರೆ ಅದು ಹೋಗಿ ಅಟ್ಯಾಚ್ ಆಗ್ತಾ ಇರುತ್ತೆ, ಅಂದರೆ ಒಂದಕ್ಕೊಂದು ಅದು ಅಟ್ಯಾಚ್ ಆಗ್ತಾ ಇರುತ್ತೆ. ಸೊ ಈ ರೀತಿಯಾಗಿ ತಮ್ಮ ಒಂದು ಸ್ಪೇಸ್ ಸ್ಟೇಷನನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈಗ ಈ ಒಂದು ಪೀಸ್ಗೆ ಲಾಂಚ್ ಮಾಡ್ತಾ ಇರ್ತಕ್ಕಂಥ ಅಂದರೆ ಈ ಒಂದು ಟೋಟಲ್ ಸ್ಪೇಸ್ ಸ್ಟೇಷನ್ಗೆ ಲಾಂಚ್ ಮಾಡ್ತಾ ಇರ್ತಕ್ಕಂಥ ಒಂದು ಫ್ರ್ಯಾಕ್ಷನನ್ನು ನಾವೇನಂತ ಕರಿತೀವಿ ಅಂದರೆ ಶೆಂಜೋ 17 ಅಂತ ಕರಿತೇವೆ. ಸೊ ಇಲ್ಲಿ ನೋಡ್ಬೋದಾಗಿರುತ್ತಲ್ವಾ, ಸೊ ಇದನ್ನು ನಾವು ಶೆಂಜೋ ಅಂತ ಕರಿತೇವೆ. ಈ ಶೆಂಜೋ ಅಂತಕ್ಕಂಥದ್ದು ಕ್ರ್ಯೂ ಕ್ಯಾಪ್ಸ್ಯೂಲ್ ಆಗಿರುತ್ತೆ, ಅಂದರೆ ಕ್ರ್ಯೂ ಅಥವಾ ಆ ಒಂದು ಆಸ್ಟ್ರೋನಾಟ್ಸನ್ನು ಕಳಿಸ್ತಕ್ಕಂಥ ಒಂದು ಮಾಡ್ಯೂಲ್ ಆಗಿರುತ್ತೆ. ಸೊ ಈ ಒಂದು ಮಾಡ್ಯೂಲನ್ನು ಈಗ ಲಾಂಚ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಬಾಹ್ಯಾಕಾಶದಲ್ಲಿ ನಾವು ಎರಡು ಸ್ಪೇಸ್ ಸ್ಟೇಷನ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಒಂದನ್ನು ISS ಅಂತ ಕರಿತೇವೆ. ISS ಅಂತಕ್ಕಂಥದ್ದು ಇಂಟರ್ನ್ಯಾಷನಲ್ ಸ್ಪೇಸ್ ಪೋರ್ಟ್ ಆಗಿರುತ್ತೆ ಅಥವಾ ಸ್ಪೇಸ್ ಸ್ಟೇಷನ್ ಆಗಿರುತ್ತೆ. ಸೊ ಇದನ್ನು ನಾಸಾದವರು ಪ್ರಮುಖವಾಗಿ ತಯಾರಿ ಮಾಡಿರ್ತಕ್ಕಂಥ ಒಂದು ಸ್ಪೇಸ್ ಸ್ಟೇಷನ್ ಆಗಿರುತ್ತೆ. ಸೊ ಇದನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು November 1998 1998ರಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಸ್ಟೇಷನ್ ಆಗಿರುತ್ತೆ. ಸೊ ಇದರ ಲೈಫ್ ಸ್ಪ್ಯಾನ್ ಬಂದು 25 ಇಯರ್ಸ್, ಆಲ್ಮೋಸ್ಟ್ ಇದು ಕಂಪ್ಲೀಟ್ ಆಗಿರೋದ್ರಿಂದ ಸೊ ಇದನ್ನು ಡಿಕಮಿಷನ್ ಮಾಡ್ತಕ್ಕಂಥ ಸುದ್ದಿಗಳನ್ನು ಕೂಡ ನಾವು ಇತ್ತೀಚೆಗೆ ಅಪ್ಡೇಟ್ ಮಾಡಿರ್ತೇವೆ. ಸೊ ಅದಾದ್ಮೇಲೆ ಇದರ ಡಾಕಿಂಗ್ ವೆಹಿಕಲ್ ಅನ್ನು ನಾವೇನಂತ ಕರಿತೇವೆ ಅಂದರೆ ಸುಯಾಜ್ ಸ್ಪೇಸ್ ಎಕ್ಸ್ ಕ್ರ್ಯೂ ಡ್ರ್ಯಾಗನ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಇದರ ಕೆಪಾಸಿಟಿ ಅಂದರೆ ಎಷ್ಟು ಆ ಒಂದು ಸ್ಪೇಸ್ ಸ್ಟೇಷನಲ್ಲಿ ನಾರ್ಮಲಿ ಎಷ್ಟು ಜನ ಇರ್ಬೋದು ಅಂದರೆ 6 ಆಸ್ಟ್ರೋನಾಟ್ಸ್ಗಳು ಒಂದೇ ಸರಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಒಂದು ಏನೋ ಸ್ಪೇಸ್ ಸ್ಟೇಷನ್ ಆಗಿರುತ್ತೆ. ಹಾಗಿದ್ರೆ ಈಗ ಚೈನಾದವರು ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಸ್ಪೇಸ್ ಸ್ಟೇಷನನ್ನು 2021ರಿಂದ ಲಾಂಚ್ ಮಾಡ್ತಾ ಇದ್ದಾರೆ. ಆಸ್ ಐ ಟೋಲ್ಡ್ ಯು ಇಟ್ ಇಸ್ ನಾಟ್ ಲಾಂಚ್ಡ್ ಅಟ್ ವಾನ್ಸ್. ಸೊ ಅದರ ಒಂದೊಂದು ಪೀಸನ್ನು ಅಥವಾ ಒಂದೊಂದು ಮಾಡ್ಯೂಲ್ ಏನಿರುತ್ತೆ ಸೊ ಅದನ್ನು ಪ್ರತ್ಯೇಕವಾಗಿ ಲಾಂಚ್ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದರ ಲೈಫ್ ಸ್ಪ್ಯಾನ್ ಬಂದು ಕೇವಲ 15 ಇಯರ್ಸ್ ಇರುತ್ತೆ. ಸೊ ಅದಾದಮೇಲೆ
ಇದರ ನಾರ್ಮಲ್ ಕೆಪಾಸಿಟಿ ಬಂದು 3 ಜನರನ್ನ ಯುನೋ ಕ್ಯಾರಿ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ನಾವು ಚೈನಾ ಸ್ಪೇಸ್ ಸ್ಟೇಷನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಚೈನಾ ಈಸ್ ಸೆಟ್ ಟು ಲಾಂಚ್ ಅ ನ್ಯೂ ಸ್ಪೇಸ್ ಕ್ರಾಫ್ಟ್, ಅದನ್ನು ನಾವು ಸಿಂಜೋ 17 ಅಂತ ಕರಿತೇವೆ. ಸೊ ಏನಕ್ಕೆ ಇದನ್ನು ಲಾಂಚ್ ಮಾಡ್ತಾ ಇದ್ದಾರೆ ಅಂದರೆ ತನ್ನ ಸ್ಪೇಸ್ ಸ್ಟೇಷನ್ಗೆ ಹೋಗಿ ಅಟ್ಯಾಚ್ ಆಗಲಿಕ್ಕೆ ಇದನ್ನು ಲಾಂಚ್ ಮಾಡ್ತಾ ಇದ್ದಾರೆ. ದ ಸ್ಪೇಸ್ ಕ್ರಾಫ್ಟ್ ವಿಲ್ ಡಾಕ್ ವಿತ್ ದಿ ಫಾರ್ವರ್ಡ್ ಪೋರ್ಟ್ ಆಫ್ ದಿ ತಿಯಾನೆ ಕೋರ್ ಮಾಡ್ಯೂಲ್. ಸೊ ಅದರಲ್ಲಿ ನಾನು ಒಂದು ಏನೋ ಪಿಕ್ಚರಲ್ಲಿ ತೋರಿಸಿದ್ದೆ, ಒಂದನ್ನು ತಿಯಾನೆ ಅಂತ ಕರಿತೇವೆ, ಅದನ್ನು ನಾವು ಮೇನ್ ಕೋರ್ ಮಾಡ್ಯೂಲ್ ಅಥವಾ ಲಿವಿಂಗ್ ಸ್ಪೇಸ್ ಅಂತ ಕರಿತೇವೆ. ಸೊ ಆ ಒಂದು ಸ್ಪೇಸ್ಗೆ ಹೋಗಿ ಇದು ಅಟ್ಯಾಚ್ ಆಗ್ತಕ್ಕಂಥ ಒಂದು ಮಾಡ್ಯೂಲ್ ಆಗಿರುತ್ತೆ. ಸೊ ಅದಾದಮೇಲೆ ಫಾರ್ಮಿಂಗ್ ಅ ಕಾಂಬಿನೇಷನ್ ಆಫ್ 3 ಮಾಡ್ಯೂಲ್ಸ್ ಆ್ಯಂಡ್ 3 ಸ್ಪೇಸ್ ಶಿಪ್ಸ್, ಇದನ್ನೇ ನಾನು ಪ್ರಶ್ನೆಯಲ್ಲಿ ಕೇಳಿದ್ದು. ಸೊ ಇದನ್ನು ಲಾಂಚ್ ಮಾಡಿದ ನಂತರ ಟೋಟಲ್ ಅದರಲ್ಲಿ 3 ಮಾಡ್ಯೂಲ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. 3 ಸ್ಪೇಸ್ ಶಿಪ್ಗಳನ್ನು ನಾವು ಇದರಲ್ಲಿ ಪ್ರಮುಖವಾಗಿ ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ 3 ಕೋರ್ ಮಾಡ್ಯೂಲ್ಸ್ಗಳು ಯಾವ್ದ್ಯಾವುದು. ಸೊ ಅದರ 3 ಕೋರ್ ಮಾಡ್ಯೂಲ್ಸ್ಗಳು ಯಾವ್ದ್ಯಾವುದು ಅಂದರೆ, ಸೊ ಒಂದನ್ನು ನಾವು ತಿಯಾನೆ ಅಂತ ಕರಿತೇವೆ. ಸೊ ಇನ್ನೆರಡು ಲ್ಯಾಬ್ ಮಾಡ್ಯೂಲ್ಸ್ ಇರುತ್ತೆ, ಒಂದನ್ನು ನಾವು ವೆನ್ಶಿಯಾನ್ ಅಂತ ಕರಿತೇವೆ, ಇನ್ನೊಂದನ್ನು ಮ್ಯಾಕ್ಷಿಯಾನ್ ಅಂತ ಕರಿತೇವೆ. ಈ 3 ಮಾಡ್ಯೂಲ್ಸ್ಗಳನ್ನು ನಾವು ಈ ಒಂದು ಸ್ಪೇಸ್ ಸ್ಟೇಷನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ಸೊ ಎಲ್ಲ ಪ್ರಮುಖವಾದ ಸುದ್ದಿಯನ್ನು ಮುಗಿಸಿರ್ತವೆ. ಸೊ ವಿ ಆರ್ ಕಮ್ ಟು ಸ್ನಿಪೆಟ್ಸ್. ಸೊ ಪ್ರೈಮ್ ಮಿನಿಸ್ಟರ್ ಕನ್ಫರ್ಮ್ಸ್ ಇಂಡಿಯಾಸ್ ಬಿಡ್ ಫಾರ್ ಹೋಸ್ಟಿಂಗ್ 2036 ಒಲಿಂಪಿಕ್ಸ್, ಅಂದರೆ 2036 ಒಲಿಂಪಿಕ್ಸ್ಗೆ ಆತಿಥ್ಯವನ್ನು ವಹಿಸಲಿಕ್ಕೆ ನಮ್ಮ ಭಾರತ ದೇಶದಿಂದ ಬಿಡ್ ಅಥವಾ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಇಂಡಿಯಾ ವುಡ್ ಬಿಡ್ ಟು ಹೋಸ್ಟ್ 2036 ಒಲಿಂಪಿಕ್ಸ್. ಸೊ 2036 ಒಲಿಂಪಿಕ್ಸನ್ನು ನಮ್ಮ ಭಾರತ ದೇಶದಲ್ಲಿ ಕಂಡಕ್ಟ್ ಮಾಡಲಿಕ್ಕೆ ನಮ್ಮ ಭಾರತ ದೇಶದಿಂದ ಪ್ರಪೋಸಲನ್ನು ಮಾಡ್ತಾ ಇದ್ದಾರೆ. ಸೊ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಇಟ್ ಈಸ್ 141st ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಆಗಿರುತ್ತೆ. ಸೊ ಇದನ್ನು ನಮ್ಮ ಭಾರತ ದೇಶದ ಜಿಯೋ ವರ್ಲ್ಡ್ ಸೆಂಟರ್ ಇನ್ ಮುಂಬೈನಲ್ಲಿ ಈಗ ಕಂಡಕ್ಟ್ ಮಾಡ್ತಾರೆ. ಸೊ ಅದಾದಮೇಲೆ ಇಂಡಿಯಾ ಈಸ್ ಆಲ್ಸೋ ವಿಲ್ಲಿಂಗ್ ಟು ಹೋಸ್ಟ್ ಯೂತ್ ಒಲಿಂಪಿಕ್ಸ್ ಇನ್ 2029. ಸೊ ಇದರ ಜೊತೆಗೆ 2029 ನಡೆಯಬಹುದಾಗಿರ್ತಕ್ಕಂಥ ಯೂತ್ ಒಲಿಂಪಿಕ್ಸನ್ನು ಕೂಡ ಇಂಡಿಯಾ ಹೋಸ್ಟ್ ಮಾಡುತ್ತೆ ಅಂತಕ್ಕಂಥ ಒಂದು ಪ್ರಪೋಸಲನ್ನು ಕೊಟ್ಟಿರುತ್ತೆ. ಸೊ ಇಂಡಿಯಾ ಈಸ್ ಹೋಸ್ಟಿಂಗ್ ದಿ IOC ಸೆಷನ್ ಫಾರ್ ದಿ ಸೆಕೆಂಡ್ ಟೈಮ್ ಆಫ್ಟರ್ ದಿ ಗ್ಯಾಪ್ ಆಫ್ 40 ಇಯರ್ಸ್. ಸೊ ಇದನ್ನು ನಾನು ಮುಂಚೆನೇ ಹೇಳಿದೆ, 40 ವರ್ಷಗಳ ನಂತರ ಸೊ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯನ್ನು ನಮ್ಮ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಸೊ 86 ಸೆಷನ್ ವಾಸ್ ಹೆಲ್ಡ್ ಇನ್ ನ್ಯೂ ಡೆಲ್ಲಿ ಇನ್ 1983. 1983 86ನೇ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯನ್ನು ಏನೋ ಕಮಿಟಿ ಮೀಟಿಂಗನ್ನು ನಮ್ಮ ಭಾರತ ದೇಶದಲ್ಲಿ ನಡೆಸಿರ್ತಾರೆ. ಸೊ ಗವರ್ನಮೆಂಟ್ ಡಿಕ್ಲೇರ್ಸ್ August 23 ಆಸ್ ನ್ಯಾಷನಲ್ ಸ್ಪೇಸ್ ಡೇ. ಆ್ಯಕ್ಚುಲಿ August 23 ಏನಿರುತ್ತೆ, ಸೊ ಅವತ್ತು ನಾವು ಸ್ಮೂತ್ ಲ್ಯಾಂಡಿಂಗ್, ಚಂದ್ರನಿಗೆ ನಾವು ಸ್ಮೂತ್ ಲ್ಯಾಂಡಿಂಗ್ ಮಾಡಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಅವತ್ತು ಏನೋ ಇಂಡಿಯನ್ ಸ್ಪೇಸ್ ಡೇ ಆಗಿ, ಅಂದರೆ ಆ ಒಂದು ದಿನವನ್ನು ನಮ್ಮ ಭಾರತ ದೇಶದ ಈ ಒಂದು ನ್ಯಾಷನಲ್ ಸ್ಪೇಸ್ ಡೇ ಅಥವಾ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಅನೌನ್ಸ್ ಮಾಡಿದರು. ಬಟ್ ಇವಾಗ ಅದನ್ನು ಅಫಿಷಿಯಲಿ ಡಿಕ್ಲೇರ್ ಮಾಡಿರ್ತಾರೆ. ಸೊ ಇನ್ನು ಮುಂದೆ August 23 ತಾರೀಕು ಏನಿರುತ್ತೆ, ಸೊ ಆ ಒಂದು ದಿನವನ್ನು ನಮ್ಮ ಭಾರತ ದೇಶದಲ್ಲಿ ಅಧಿಕೃತವಾಗಿ ನ್ಯಾಷನಲ್ ಸ್ಪೇಸ್ ಡೇ ಆಗಿ ನಾವು ಏನೋ ಆಚರಣೆ ಮಾಡ್ಬೋದಾಗಿರುತ್ತೆ. ಸೊ ಚಂದ್ರನಿಗೆ ಸಕ್ಸಸ್ಫುಲ್ ಆಗಿ ಮಿಷನ್ ಕಾರ್ಯಾಚರಣೆಯನ್ನು ಮಾಡಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಭಾರತ 4ನೇ ರಾಷ್ಟ್ರವಾಗಿ ಆ ಒಂದು ಪಟ್ಟಿಗೆ ಸೇರಿರುತ್ತೆ. ಸೊ ಏನೋ ಇಂಟರ್ನ್ಯಾಷನಲ್ ವಿಮೆನ್ ಏನೋ ಇಂಟರ್ನ್ಯಾಷನಲ್ ಡೇ ಆಫ್ ರೂರಲ್ ವಿಮೆನ್ 2023 ಅಥವಾ ಗ್ರಾಮೀಣ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ದಿನ 2023. ಸೊ ಈ ಒಂದು ದಿನವನ್ನು ಪ್ರತಿ ವರ್ಷ October 15 ತಾರೀಕು ಆಚರಣೆ ಮಾಡಲಾಗುತ್ತೆ. ಫಸ್ಟ್ ಇದನ್ನು ಆಚರಣೆ ಮಾಡಿರ್ತಕ್ಕಂಥ ವರ್ಷ 2008 ಮಾಡಿರ್ತಾರೆ. ಸೊ ಅದಾದಮೇಲೆ ವರ್ಲ್ಡ್ ಸ್ಟೂಡೆಂಟ್ ಡೇ ಅಥವಾ ವಿಶ್ವ ವಿದ್ಯಾರ್ಥಿಗಳ ದಿನ. ಸೊ ಈ ಒಂದು ದಿನವನ್ನು ಪ್ರತಿ ವರ್ಷ 15 ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನದ ವಿಶೇಷತೆ ನಾನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಡಾಕ್ಟರ್ APJ ಅಬ್ದುಲ್ ಕಲಾಂರವರ ಬರ್ತ್ ಡೇಟ್ ಆಗಿರುತ್ತೆ. ಸೊ ಈ ಒಂದು ದಿನವನ್ನು ವರ್ಲ್ಡ್ ಸ್ಟೂಡೆಂಟ್ ಡೇ ಆಗಿ ಸೆಲೆಬ್ರೇಟ್ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದರೆ ಫೇಲ್ ಸ್ಟ್ಯಾಂಡ್ಸ್ ಫಾರ್ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್, ಅಂದರೆ ನಾವು ಯಾವುದೇ ಒಂದು ಹೊಸದನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಸೊ ಫೇಲ್ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ, ಅಲ್ಲಿಗೆ ನಾವು ಸ್ಟಾಪ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಫೇಲನ್ನು ನಾವು ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ಸಕ್ಸಸ್ ಆಗಿ ತೆಗೆದುಕೊಳ್ಬೋದು ಅಂತಕ್ಕಂಥ ಒಂದು ಥೀಮನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ವರ್ಲ್ಡ್ ಮೈಗ್ರೇಟರಿ ಬರ್ಡ್ಸ್ ಡೇ ಅಥವಾ ವಿಶ್ವ ವಲಸೆ ಹಕ್ಕಿಗಳ ದಿನ, ಈ ಒಂದು ದಿನವನ್ನು ಪ್ರತಿ ವರ್ಷ May 13 ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಇದನ್ನು ಆ್ಯಕ್ಚುಲಿ ವರ್ಷದಲ್ಲಿ ಎರಡು ಸಾರಿ ಇದನ್ನು ಆಚರಣೆ ಮಾಡ್ತಾರೆ. ಸೊ ದಿಸ್ ಇಯರ್ ದಿ ಫಾಲ್ ಆಫ್ ಸೆಲೆಬ್ರೇಷನ್ ಏನೋ ಈ ಒಂದು ಸೆಲೆಬ್ರೇಷನ್ October 14 ತಾರೀಕು ಬರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದರೆ ವಾಟರ್ ಸಸ್ಟೈನಿಂಗ್ ಬರ್ಡ್ ಲೈಫ್, ಅಂದರೆ ಈ ಒಂದು ಪಕ್ಷಿಗಳ ಜೀವನಕ್ಕಾಗಿ ನೀರು ಅಂತಕ್ಕಂಥದ್ದು ಈ ವರ್ಷದ ಒಂದು ಥೀಮ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಲಾಸ್ಟ್ ಸೆಗ್ಮೆಂಟ್ ಆಫ್ ದಿ ಡಿಸ್ಕಷನ್. ಸೊ ಟುಡೇಸ್ ಇನ್ಕ್ವೆಸ್ಟ್ ಏನೋ ಕ್ವಿಜ್ ಫಸ್ಟ್ ಕ್ವೆಶನ್, ಕೆಳಗಿನ ಯಾವ ಕಲಾವಿದರು 17ನೇ ಶತಮಾನದಲ್ಲಿ ಮೇವಾರಿ ಚಿಕಣಿ ಚಿತ್ರಗಳಲ್ಲಿ ಮಹಾಭಾರತವನ್ನು ಬಟ್ಟಿ ಇಳಿಸಿದರು? ಚಂದ್ರಪ್ರಕಾಶ ದೇವರ್,
ಅಲ್ಲಾ ಬಕ್ಷ್, ಮುಬಾರಕ್ ಹುಸೇನ್ ಮತ್ತು ಯುನೋ ಅಬುಲ್ ಫಜಲ್. ಸೊ ನಿಮ್ಮ ಆಪ್ಷನ್ಸ್ ಆಗಿರುತ್ತೆ. ಎರಡನೇ ಪ್ರಶ್ನೆ, ಶಿಯಾ ಇಸ್ಲಾಮಿಸ್ಟ್ ರಾಜಕೀಯ ಪಕ್ಷವಾದ ಇಬ್ಜುಲ್ಲಾ ಯಾವ ದೇಶದಿಂದ ಬಂದಿದೆ? ಇರಾನ್, ಲೆಬನನ್, ಸಿರಿಯಾ ಮತ್ತು ಪ್ಯಾಲೆಸ್ಟೈನ್. ಸೊ ಈ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸಲ್ಲಿ ತಿಳಿಸ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸನ್ನು ಕಂಪ್ಲೀಟ್ ಮಾಡಿರ್ತವೆ. ಸೊ ಮತ್ತೊಮ್ಮೆ ನಾಳೆಯ ಪ್ರಚಲಿತ ಘಟನೆಗಳೊಂದಿಗೆ ಭೇಟಿಯಾಗ್ತವೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.